दासरंदरे पुरंदर दासरीगा दासरंदरे पुरंदर दासरिया वासुदेव कृष्णन सुसी पूजी सुवा दासरंदरे पुरंदर दासरिया दासरंदरे पुरंदर दासरिया अंत विजयनगर साम्राज्यद परम गुरुगळाद व्यासतीर्थरु मनसारे तम परम शिष्य पुरंदर दासरन्न कुरितु कोंडाडिदरु दासरेंदरे पुरंदर दासरय्य अंत पुरंदर दासरु संगीत क्षेत्र के अपारवाद कोडुगेयन्न कोट्टंतवरु कर्नाटक शास्त्रीय संगीत पितामह एन्नुवंत बिरुदिगे भाजनरादंतवरु श्री पुरंदर दासरन्न कुरित ई नम्म साक्ष्यचित्रक्के ಸಮೃದ್ಧವಾದ ಮಾಹಿತಿಯನ್ನು ಕೊಡಲು ಇವತ್ತು ನಮ್ಮೊಂದಿಗೆ ಮಹಾನುಭಾವರೊಬ್ಬರಿದ್ದಾರೆ. ಸಸ್ಯಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿ ಅರವಿಂದ್ ಹೆಬ್ಬಾರ್ ಅವರು. ಸಂಗೀತ ಕಲಾ ವಿಮರ್ಶಕರೂ ಹೌದು, ಹಾಗೆಯೇ ಸಂಶೋಧಕರೂ ಕೂಡ. ಇವರು ತಮ್ಮ ಅಪಾರವಾದ ಸಂಶೋಧನೆಯಿಂದ ಪುರಂದರೋಪನಿಷತ್ತು ಎನ್ನುವಂತಹ ಪುಸ್ತಕವನ್ನು ಹೊರತಂದಿದ್ದಾರೆ. ಈ ಸಾಕ್ಷ್ಯಚಿತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತಿಸ್ತಾ ಪ್ರೊಫೆಸರ್ ಹೆಬ್ಬಾರ್ ಅವರನ್ನು ಕೂಡ ಅತ್ಯಂತ ಗೌರವ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಪುರಂದರದಾಸರ ಜನ್ಮ ವೃತ್ತಾಂತ ಮತ್ತೆ ಅವರ ಸಂಸಾರದ ಬಗ್ಗೆ ಸಾಕಷ್ಟು ದಂತಕಥೆಗಳಿದೆ ಮತ್ತೆ ಊಹಾಪೋಹಗಳಿದೆ. ಆ ವ್ಯಾಪಾರಿಯಿಂದ ವೈರಾಗಿ ಆದಂತಹ ಬಗ್ಗೆ ಇವೆಲ್ಲವನ್ನ ದಯವಿಟ್ಟು ತಿಳಿಸ್ಕೊಡಿ. ನೋಡಿ, ಪುರಂದರದಾಸರು 1484 1565-67 ಬದುಕಿದ್ರು ಅಂತ ಒಂದು ಐತಿಹ್ಯ ಹೇಳ್ತಾರೆ. ಭೀಮಾ ನದಿಯ ದಂಡೆಯಲ್ಲಿರುವ ಪುರಂದರಗಡದಲ್ಲಿ ಹುಟ್ಟಿದ್ರು ಅಂತ. ಅದು ಅಲ್ಲವೇ ಅಲ್ಲ ಅಂತ ಈಗ ಸಿದ್ಧಾಂತ ಗಟ್ಟಿಯಾಗಿದೆ. ಕರ್ನಾಟಕ ಸರ್ಕಾರವೇ ಉನ್ನತ ಶಿಕ್ಷಣ ಸಚಿವಾಲಯದಿಂದ ಒಂದು ಸಂಶೋಧನೆಯಿಂದಾಗಿ ನಾವೀಗ ಏನು ತಿಳಿದಿದ್ದೇವೆ ಅಂದರೆ, ಪುರಂದರದಾಸರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಆರಗ ತೀರ್ಥಹಳ್ಳಿ ತಾಲೂಕಿನ ಬಳಿಯಲ್ಲಿರುವ ಆರಗ ಎನ್ನುವ ಒಂದು ಸ್ಥಳದಲ್ಲಿ. ನವಕೋಟಿ ನಾರಾಯಣನಾಗಿಯೋ ವಿಪರೀತ ದೊಡ್ಡ ಶ್ರೀಮಂತನಾಗಿಯೋ ಚಿನ್ನದ ವ್ಯಾಪಾರ ವಜ್ರ ವೈಢೂರ್ಯಗಳ ವ್ಯಾಪಾರಗಳನ್ನು ಮಾಡಿಕೊಂಡಿದ್ದಂತಹ ಕೃಷ್ಣಪ್ಪ ನಾಯಕರ ಮಗ ಶ್ರೀನಿವಾಸ ನಾಯಕರೇ ನಮ್ಮ ಇವತ್ತಿನ ನಾಯಕರು. ಅವರು ಪುರಂದರದಾಸರಾದದ್ದು. ಸೊ ಇವರು ಯಾಜೂರ್ ಶಾಖೆಯಲ್ಲಿ ಹುಟ್ಟಿದವರು, ವಸಿಷ್ಠ ಗೋತ್ರದವರು ಅಂತೇಳಿ ಒಂದು ಹೇಳಿಕೆ ಇದೆ. 1565 ತಾಳಿಕೋಟೆ ಪತನಾದದ್ದು, ವಿಜಯನಗರ ಸಾಮ್ರಾಜ್ಯದ ಒಂದು ರಕ್ಕಸ ತಂಗಡಿ ಯುದ್ಧ. ಅದನ್ನು ನೋಡಿದ್ದಾರೆ ಮೋಸ್ಟ್ಲಿ ನಮ್ಮ ಪುರಂದರದಾಸರು. ತಾಳಿಕೋಟೆ ಪತನಾದದ್ದನ್ನು ಅಲ್ಲಿಯ ಆ ವಿಪ್ಲವವನ್ನು ಕಂಡಿದ್ದಾರೆ. 1565 ಈ ಪತನ, 1567 ಬದುಕಿರ್ಬೋದು ಅಂತ ಹೇಳುವಂಥ ಊಹೆ ಇದೆ ಪುರಂದರದಾಸರು. ಇವರು ಇವರ ಮಗ ಯಾರು, ಇವರು ಎಲ್ಲಿ ಹುಟ್ಟಿದ್ದು ಅಂತ ಹೇಳೋದಕ್ಕೆ ಒಂದು ಉತ್ತಮವಾದಂಥ ಪುರಾವೆ ಏನಂದರೆ, ಬಳ್ಳಾರಿ ಜಿಲ್ಲೆಯ ಕಂಪಲಾಪುರ ಕಂಪ್ಲಿ ಅಲ್ಲಿ ಒಂದು ಶಾಸನ ಸಿಕ್ಕಿದೆ. ಕಾಲ ಯಾವಾಗ ಗೊತ್ತಾ, 1526 ಈ ಶಾಸನ ಕೃಷ್ಣದೇವರಾಯ ವ್ಯಾಸತೀರ್ಥರಿಗೆ ವ್ಯಾಸ ಸಮುದ್ರ ಎಂಬ ಬೆಟ್ಟ ಕೊಂಡ ಗ್ರಾಮವನ್ನು ದತ್ತಿಯಾಗಿ ಬಿಟ್ಟದ್ರದ್ದು ಉಲ್ಲೇಖ ಇದೆ. ಅಲ್ಲಿ ಈ ಮಕ್ಕಳ ಹೆಸರು ಇದೆ. 120 ನಂತರ ಬರುವವರು ವಿಜಯದಾಸರು. ವಿಜಯದಾಸರು 1700 ಆಜುಬಾಜಿನಲ್ಲಿ ಅವರು ಪುರಂದರದಾಸರ ಎಲ್ಲ ಕೃತಿ ಸಂಗ್ರಹವನ್ನು ಮಾಡ್ತಾರೆ. ಆಗಲೇ ಗೊತ್ತಾದದ್ದು ಪುರಂದರದಾಸರು ಹೀಗೊಂದು ಮಾಡಿದ್ದಾರೆ ಅಂತ. ಸರ್, ಪುರಂದರದಾಸರ ಲೌಕಿಕ ಜೀವನಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡದೆ ಅವರ ಪಾರಮಾರ್ಥಿಕ ಜೀವನದ ಕೊಡುಗೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಿದ್ದೀವಲ್ಲ, ಬಹುಶಃ ಆ ಕಾರಣಕ್ಕೋಸ್ಕರ ಅವರ ವೈಯಕ್ತಿಕ ಜೀವನ ನಮಗೆ ಒಂದು ಸ್ವಲ್ಪ ಇವತ್ತಿಗೂ ನಿಗೂಢವಾಗಿರಬಹುದೇನೋ. ವೈಯಕ್ತಿಕ ಜೀವನದ ಬಗ್ಗೆಯೂ ನಮ್ಮ ಪುಸ್ತಕಗಳಲ್ಲಿ ಬಂದಿರುವಂಥ ಮೂಗುತಿಯ ಕತೆ ಇದೆಯಲ್ಲ, ಅದೊಂದು ದಂತಕಥೆಯಾಗಿಯೇ ಉಳಿದಿದೆ. ಅಂತೂ ಒಬ್ಬ ಬ್ರಾಹ್ಮಣ ಬಂದ, ಅವ್ರ ಹತ್ರ ಬೇಡಿದ, ಅವ ನಾರಾಯಣನೇ ಆಗಿದ್ದ, ಆಮೇಲೆ ಯಾವುದೋ ಒಂದು ಕಾರಣಕ್ಕಾಗಿ ಅವನ ಹೆಂಡತಿಯನ್ನು ಸ್ವಲ್ಪ ಪೀಡಿಸಿ ಅವರ ಕೈಯಿಂದ ಮೂಗುತಿಯನ್ನು ಬರೆಸಿ ಅದನ್ನು ಚಿನ್ನಪ್ಪ ನಾಯಕನಿಗೆ ಕೊಟ್ಟು ಒಟ್ಟು ತಲ್ಲಣ ಬರೆಸುವ ಹಾಗೆ ಮಾಡಿ
ಪುನಃ ಇದು ಎಲ್ಲಿಂದ ಹೀಗಾಯಿತು ಅಂತೇಳಿ ಹೇಳುವಾಗ ವಿಷಪ್ರಾಶನ ಮಾಡಲಿಕ್ಕೆ ಅಂತೇಳಿ ಹೊರಟಂಥ ಹೆಂಡತಿಗೆ ಮೂಗುತಿ ಹೊಳೆದು ಕಾಣ್ತದೆ. ಅದನ್ನು ಈಗ ಅಂತೇಳಿ ಕೊಟ್ಟಾಗ ಇವರು ಬಾಕ್ಸ್ನಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಬಾಕ್ಸ್ನಲ್ಲಿ ನೋಡಿದರೆ ಇಲ್ಲ, ಅರೆ ಇದು ಎಂಥದ್ದು, ಈ ಬ್ರಾಹ್ಮಣ ಏನೋ ಒಬ್ಬ ವಿಚಿತ್ರ ಇದ್ದಾನೆ ಅವಧೂತ ಅಂತೇಳಿ ನೆನೆಸ್ಕೊಂಡು ಬ್ರಾಹ್ಮಣನನ್ನು ಹುಡುಕ್ಲಿಕ್ಕೆ ಹೊರಟ್ರೆ ಆ ನಾರಾಯಣ ಇಲ್ಲ. ಅಂತೂ ಲೌಕಿಕ ಜೀವನದಿಂದ ಪರಮಾರ್ಥಿಕಕ್ಕೆ ಹೋಗೋದಕ್ಕೆ ಒಂದು ಒಂದು ಹೇತುವಾಗಿ ಒಂದು ಈ ಪ್ರಸಂಗ ನಮಗೆ ಕಾಣ್ತದೆ. ಇವರು ಎಲ್ಲ ಬಿಟ್ಟು ನನ್ನ ಕೈಯಲ್ಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಗೋಪಾಳ ಬುಟ್ಟಿಯನ್ನು ಹಿಡಿಸಿದಳಯ್ಯ ಅಂತೇಳಿಕೊಂಡು ಹೆಂಡತಿ ಹತ್ರ ಹೇಳಿ ಆದದ್ದೆಲ್ಲ ಒಳ್ಳಿತೇ ಆಯಿತು ಅಂತ ಹೇಳ್ಕೊಂಡು ಹೊರಟಿಬಿಟ್ರು. ಹೆಂಡತಿಗೆ ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ. ಆದದ್ದೆಲ್ಲ ಒಳಿತೇ ಆಯಿತು, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ, ಸರಸಿಜಾಕ್ಷ ಶ್ರೀ ಪುರಂದರ ವಿಠಲನು, ಸರಸಿಜಾಕ್ಷ ಶ್ರೀ ಪುರಂದರ ವಿಠಲನು, ತುಳಸಿ ಮಾಲೆಯ ಹಾಕಿದನಯ್ಯ, ಆದದ್ದೆಲ್ಲ ಒಳಿತೇ ಆಯಿತು. ಎಲ್ಲವನ್ನು ಎಲ್ಲರಿಗೂ ಮಾರಿ ತಂಬೂರಿ ಹಿಡ್ಕೊಂಡು ಹೊರಟಿದ್ದಾರೆ. ಬಾಯಲ್ಲಿ ಹೊರಗೆ ಬಂದದ್ದು ದಾಸವಾಣಿ. ಆಮೇಲೆ ಯಾವ ದಾಸವಾಣಿಯಾದರೂ ಕೂಡ ಒಂದು ದೀಕ್ಷೆ ಕೊಡದಿದ್ದರೆ ಅದಕ್ಕೊಂದು ಹೆಬ್ಬೆಟ್ಟು ಬರೋದಿಲ್ಲ, ಅದಕ್ಕೊಂದು ಅಂಕಿತ ಬರೋದಿಲ್ಲ. ಹಂಪಿಯಲ್ಲಿ ವ್ಯಾಸರಾಯರ ಭೇಟಿಯಾಗ್ತದೆ. ವ್ಯಾಸರಾಯರು ಇವರಿಗೆ ದೀಕ್ಷೆ ಕೊಡ್ತಾರೆ, ಹರಿದಾಸ ದೀಕ್ಷೆ ಕೊಡ್ತಾರೆ. ಆಮೇಲೆ ನೀನು ಅಂಕಿತ ಬರೀಬೇಕು. ಯಾಕೆ ನನಗೆ ಅಂಕಿತ ಅಂತ ಹೇಳಿದ್ರಂತೆ ಶೀನಪ್ಪ ನಾಯಕ. ನನಗೆ ಏನು ಎಲ್ಲ ಬಿಟ್ಟು ನನಗೆ ಇನ್ನೇನು, ನನಗೆ ನನ್ನ ಪದ್ಯಗಳಿಗೆಲ್ಲ ಮುದ್ರೆ ಯಾಕೆ, ದೇಹಕ್ಕೆ ಹೇಗೆ ಒಂದು ಮುದ್ರೆ ಅಂತ ಒಂದಿದೆಯೋ ಅದು ನಿನ್ನ ಆತ್ಮಕ್ಕೆ ಇರುವಂಥ ಒಂದು ಮುದ್ರೆ ಅಂಕಿತ, ಹಾಗೆ ನೀನು ಬರೆಯುವಂತಹ ಕೃತಿಗಳಿಗೆ ಒಂದು ಅಂಕಿತ ಬೇಕು, ಆ ಅಂಕಿತವನ್ನು ನೀನು ಹಾಕಬೇಕು ಅಂತೇಳಿ ಹೇಳಿಬಿಟ್ಟು ಪುರಂದರ ವಿಠಲ, ನೀನು ಪುರಂದರ ದಾಸ ಅಂತೇಳಿ ಹೆಸರು ಕೊಟ್ಟು ಅವರಿಗೆ ಅಂಕಿತವನ್ನು ಪ್ರದಾನ ಮಾಡ್ತಾರೆ ವ್ಯಾಸರಾಯರು. ಪುರಂದರದಾಸರು ಮೊಟ್ಟ ಮೊದಲನೇದಾಗಿ ಪಂಡರಾಪುರದ ಆರಾಧ್ಯ ದೈವವಾದ ಪಾಂಡುರಂಗ ವಿಠಲನ ಆರಾಧಕರಾಗಿದ್ದರು ಅಂತ ಕೇಳಿಬರುತ್ತೆ. ನಂತರದಲ್ಲಿ ಹಂಪೆಯ ವಿಜಯ ವಿಠಲನ ಆರಾಧಕರಾಗ್ತಾರೆ. ಬಹುಶಃ ಇವರಿಗೆ ವ್ಯಾಸತೀರ್ಥರ ಭೇಟಿ ಆದಾಗಿನ ಪ್ರಭಾವವೇ ಇದ, ಇದರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಈ ವಿಠಲ ಅಂದರೆ ಯಾರು ಅಂತ ನೀವು ಕೇಳಿದರೆ ಬಿಟ್ಟಿ ದೇವ ಅಂತ ಕೇಳಿದ್ದೀರಾ? ಹಾಂ, ಈ ವಿಷ್ಣುವರ್ಧನನಿಗೆ ಬಿಟ್ಟಿ ದೇವ ಬಿಟ್ಟಿಗ ಅಂತ ಹೆಸರು. ವಿಟ್ಟಿಗ ವಿಠಲ ಅಂತ, ವಿಠಲ ಅಂದರೆ ದೇವರು, ರಾಜ ಪ್ರತ್ಯಕ್ಷ ದೇವತ, ಹಾಗೆ ವಿಠಲನ ಕಾನ್ಸೆಪ್ಟ್ ಬಂದಿರೋದು ಹಾಗೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಪುರಂದರ ವಿಠಲನನ್ನು ಇವರು ಬಹಳ ಕೊಂಡಾಡಿ ಅವನನ್ನೇ ವಿಠಲ ಅಂತ ಉಪಾಸಿಸಿದವರು ಪುರಂದರದಾಸರು. ಇದು ಆಮೇಲಿನ ವಿಚಾರ. 12 ವರ್ಷ ಅಲ್ಲಿ ಇದ್ದು ವಿಠಲನ ಬಗ್ಗೆ ಅವರು ಕೊಂಡಾಡಿ ಅದನ್ನೇ ಉಪಾಸಿಸಿಕೊಂಡು ಬಂದದ್ದು. ಆದರೆ ಅವರು ವಾಪಸ್ ಹಂಪಿಗೆ ಬಂದರಲ್ಲ, ಇಲ್ಲಿ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಏನು ಗೊತ್ತಾ, ಪಂಡರಾಪುರದ ವಿಠಲನನ್ನೇ ಹಂಪಿಗೆ ತಂದು ಆ ಮೂರ್ತಿಯನ್ನು ಸ್ಥಾಪಿಸಬೇಕು ಅಂತ ನಮ್ಮ ಕೃಷ್ಣದೇವರಾಯರಿಗೆ ಒಂದು ಆಸೆ. ಅದೇ ವಿಠಲನನ್ನು ಹಂಪಿಗೆ ತಂದು ಹಾಕಬೇಕು, ಅಲ್ಲಿ ಇಡಬೇಕು, ಸ್ಥಾಪನೆ ಮಾಡಬೇಕು ಅಂತ. ಅಂತೂ ಆ ವಿಠಲನನ್ನು ತಗೊಂಡು ಬರೋದಾದರೆ ಹೇಗೆ, ಆ ವಿಠಲ ಎಲ್ಲಿಂದ? ಸಂತ ಏಕನಾಥ ದಾಸರು ಅಂತ ಕೇಳಿದಿರಾ? ಏಕನಾಥರು, ಅವರ ಅಜ್ಜ ಒಬ್ಬರು ಭಾನುದಾಸ ಅಂತ ಒಬ್ಬರು ಇದ್ದರು. ಅವರು ಕೋರಿ ಕೃಷ್ಣದೇವರಾಯನ ಹತ್ರ ಹೇಳಿ ಈ ಮೂರ್ತಿಯನ್ನು ಸ್ಥಾಪಿಸಿದ್ದು ಪಂಡರಾಪುರದಲ್ಲಿ ನೋಡಿ. ಆದರೆ ಹಿಂದೆ ನೀವು ಹೋದರೆ ಮಹಾರಾಷ್ಟ್ರಕ್ಕೆ ಹೋಗ್ತೀರಾ, ಈ ಮೂರ್ತಿಯನ್ನು ಉದಯಗಿರಿಯಿಂದ ಪಂಡರಾಪುರಕ್ಕೆ ತಗೊಂಡು ಬಂದು ಸ್ಥಾಪನೆ ಮಾಡಿದ್ದು ಯಾರು? ಪಂಡರಾಪುರದ ಪಾಂಡುರಂಗ ವಿಠಲನ ಈ ಮೂರ್ತಿಯನ್ನು, ಈ ವಿಠಲನ ಮೂರ್ತಿಯನ್ನು ಹಂಪಿಗೆ ತರಬೇಕು ಅಂತ ಹೇಳಿದಾಗ ಪಂಡರಾಪುರದವರು ಮಹಾಸ್ವಾಮಿ ಅದು ಬೇಡ,
ಅಂತ ಹೇಳಿದ್ದಕ್ಕೆ ಕೃಷ್ಣದೇವರಾಯನು ಒಪ್ಪಿದರು. ಒಪ್ಪಿ ಅದೇ ಥರದ ಮೂರ್ತಿಯನ್ನು ಮತ್ತೆ ಹಂಪಿಯಲ್ಲಿ ಸ್ಥಾಪನೆ ಮಾಡಿದರು ಅಂತ ಒಂದು ಕಡೆಯಲ್ಲಿ ಉಲ್ಲೇಖ ಬರ್ತದೆ. ವಾದಿರಾಜ ಸ್ವಾಮಿಗಳು, ಉಡುಪಿಯ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಈ ಮೂರ್ತಿಯನ್ನು ಉಲ್ಲೇಖಿಸಿದ್ದಾರೆ. ಸರ್, ವಿಜಯನಗರಕ್ಕೆ ಪುರಂದರದಾಸರು ಹೋಗಿ ನೆಲೆಗೊಂಡ ನಂತರ ಅವರಲ್ಲಿ ಈ ಒಂದು ದಾಸಕೂಟ ಅಥವಾ ವ್ಯಾಸಕೂಟ ಅವರದೇ ಆದ ಒಂದು ಗುಂಪಿಗೆ ಆ ಹೆಸರು ಕೊಡ್ತಾರ, ಮತ್ತು ಅವರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ದಾಸರ ಪದಗಳು ರಚನೆಯಾಗುತ್ತೆ. ಅದು ಇವತ್ತಿಗೂ ಎಲ್ಲರ ಮನೆ ಮನೆ ಮಾತಾಗಿದೆ. ಸಕಲ ಗ್ರಹ ಬಲ ನೀನೆ ಸರಸಿ ಚಾಕ್ಷ, ಸಕಲ ಗ್ರಹ ಬಲ ನೀನೆ ಸರಸಿ ಚಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ಸಕಲ ಗ್ರಹ ಬಲ ನೀನೆ ಸರಸಿ ಚಾಕ್ಷ, ಋತುವತ್ಸರವು ನೀನೆ ವ್ರತಯುಗಾದಿಯು ನೀನೆ, ಕ್ರತವು ಹೋಮ ಯಜ್ಞ ಸದ್ಗತಿಯು ನೀನೆ, ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲನೇ, ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲನೇ, ಸ್ತುತಿಗೆ ಸಿಲುಕದ ಮಹಾಮಹಿಮನು ನೀನೇ, ಸಕಲ ಗ್ರಹ ಬಲ ನೀನೆ ಸರಸಿ ಚಾಕ್ಷ. ಆದರೆ ಇನ್ನೊಂದು ದೊಡ್ಡ ವಿಚಾರ ಅಂದರೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಗೆ ಒಬ್ಬ ವಾಕ್ಯಕಾರರ ರಚನೆಕಾರರ ಇವರು ವಿರಕ್ತ ಮಾರ್ಗದಲ್ಲಿ ನಡೆದಂಥವರ, ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಕೂಡ ಇದೆ ಈ ಬಗ್ಗೆ ಸ್ವಲ್ಪ ಹೇಳಿ. ನಿಮಗೊಂದು ಕತೆ ಹೇಳ್ತೀನಿ. ವ್ಯಾಸರಾಯರು ಕಾಶಿಗೆ ಹೋಗ್ತಾರೆ, ಕಾಶಿಗೆ ಹೋಗಿ ವಾಪಸ್ ಬರ್ತಾರೆ, ಅವರ ಕಾಲು ಗೊತ್ತಿಲ್ಲದೆಯೇ ಮುಳಬಾಗಿಲಿಗೆ ಬರ್ತದೆ, ಕೋಲಾರದ ಮುಳಬಾಗಿಲು. ಅಲ್ಲಿ ಶ್ರೀಪಾದರಾಯರು ಇವರಿಗಿಂತ ಸೀನಿಯರ್, ಅವರು 1400 to 1480. ವ್ಯಾಸರಾಯರು 1441 to 1537. ವ್ಯಾಸರಾಯರು ಕಾಶಿಯಿಂದ ಮುಳಬಾಗಿಲಿಗೆ ಬರುವಾಗ ಶ್ರೀಪಾದರಾಯರು ಚಿಟಿಕೆ ಹಿಡ್ಕೊಂಡು ದೊಡ್ಡ ದೊಡ್ಡ ಸಂಸ್ಕೃತ ಶ್ಲೋಕ ವೇದ ವೇದಾಂತ ಉಪನಿಷತ್ತು ಅಂತೇಳಿ ಹೇಳಿದಂಥ ಮನುಷ್ಯ ಕ್ಲೋಸ್ಡ್ ಚೇಂಬರ್ನೊಳಗೆ ಶ್ರೀನಿವಾಸನನ್ನು ಚಿಟಿಕೆ ಹಾಕಿಕೊಂಡು ಸ್ತುತಿಸ್ತಾ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹಾಡ್ತಾ ಸ್ತುತಿಸ್ತಾ ಕುಣಿತಾ ದೇವರನ್ನು ಸ್ತುತಿ ಮಾಡ್ತಾ ಇದು ಉಪಾಸನೆ ಮಾಡ್ತಾ ಮೈಮರೆತು ಕುಸಿದು ಬೀಳುತ್ತಾರೆ. ಇವರು ಕಂಡಿಯಲ್ಲಿ ನೋಡಿದಂಥ ವ್ಯಾಸರಾಯರಿಗೆ ನಮ್ಮ ವೇದ ವೇದಾಂತದಲ್ಲಿ ಹೇಳಿದ್ದಲ್ಲಿ ಯಾಕೆ ನಾವು ಯಾರು ಮೈ ಮರೆಯೋದೇ ಇಲ್ಲ, ವೇದಶಾಸ್ತ್ರದಲ್ಲಿ ನಾವು ಬರೀ ಪಾಂಡಿತ್ಯವನ್ನು ಮಾತ್ರ ನಾವು ಹೇಳಿದ್ವಿ. ಹಾಗಾಗಿ ಅಷ್ಟರವರೆಗೆ ಇದ್ದಂತಹ ವ್ಯಾಸಕೂಟ ಅಂದರೆ ವ್ಯಾಸರಾದರೆ ವ್ಯಾಸರಾಯರಲ್ಲ, ವೇದವ್ಯಾಸರು ಕೃಷ್ಣದ್ವೈಪಾಯನ ಅವರ ಪರಂಪರೆ, ಅವರು ವೇದ ವೇದಾಂತ ಉಪನಿಷತ್ತುಗಳನ್ನೆಲ್ಲ ಮಾಡಿದವರಲ್ವ, ಅವರ ಕೂಟದಲ್ಲಿ ಇದ್ದಂತಹ ಈ ಒಂದು ಪಾಂಡಿತ್ಯ ಘನ ಪಾಂಡಿತ್ಯ ಸಂಸ್ಕೃತದ ಪಾಂಡಿತ್ಯ ಇದ್ದವರಂತಹ ಕೂಟದಿಂದ ಭಿನ್ನವಾಗಿ ಬಂದಂತಹ ಈ ಒಂದು ಫ್ಯಾಕ್ಷನ್ ಇದು ದಾಸಕೂಟ ಅಂತ. ಅದು ಅಂತೂ ಇಬ್ಬರು ಸಂಗೀತಗಾರರು ದಾಸ ಸಾಹಿತ್ಯವನ್ನು ಪ್ರಾರಂಭಿಸಿದರು. ಇವರಿಬ್ಬರು ಆದ್ಯ ಪ್ರವರ್ತಕರೇ. ವ್ಯಾಸರಾಯರು ಕೂಡ ಕೃಷ್ಣಾನಿ ಬೇಗನೆ ಬಾರೋ ಆ ಹಾಡು ಅದು ವ್ಯಾಸರಾಯರದ್ದು. ಶ್ರೀಪಾದರಾಯರದ್ದು ಕಂಗಳಿ ದ್ಯಾತಕೋ ಕಸ್ತೂರಿ ಕಾವೇರಿ ರಂಗನ ಅಂತೇಳಿ ಅದು ಅವ್ರದ್ದು ಶ್ರೀಪಾದರಾಯ ರಂಗವಿಠಲ ಇದೆಲ್ಲ ಹಾಡುಗಳೆಲ್ಲ ಬಹಳ ಪ್ರಚಲಿತವಾಗಿ ಹೋಯಿತು. ವ್ಯಾಸರಾಯರು ದೊಡ್ಡ ಸಂಸ್ಕೃತ ಪಾಂಡಿತ್ಯವನ್ನು ಪಡೆದಂಥವರು ಇಡೀ ವ್ಯಾಸಕೂಟದಿಂದ ತೆಗೆದು ದಾಸಕೂಟಕ್ಕೆ ಬಂದು ಒಲಿದು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇದ್ದುಕೊಂಡು ಬಹಳ ಅಥೆಂಟಿಕ್ಕಾಗಿ ನಿಜವಾಗಿಯೂ ಒಂದು ಸಂಗೀತದ ಕೃತಿಯ ರೂಪದಲ್ಲಿ ಅಥವಾ ಕೀರ್ತನೆಯ ರೂಪದಲ್ಲಿ ಇಳಿಸಿದವರು ಪುರಂದರದಾಸರು. 425,000 ಕೃತಿ ರಚನೆ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಒಬ್ಬ ಮನುಷ್ಯ ಅವರ ಜೀವಿತ ಕಾಲದಲ್ಲಿ ಅನ್ಇಮ್ಯಾಜಿನೇಬಲ್. ಒಂದು ಮಾಹಿತಿಯ ಪ್ರಕಾರ 425,000,
ವಿಜಯ ವಿಠಲದಾಸರ ಪ್ರಕಾರ 475,000. ಅದರಲ್ಲಿ 5,000 ಸಂಸ್ಕೃತ ಅದರ ಬಗ್ಗೆ ಸಂಬಂಧಪಟ್ಟಂಥ ಶಾಸ್ತ್ರ ಪ್ರಮೇಯಗಳ ಕೃತಿಗಳೇ ಇರ್ತದೆ. ದೇವತಾಲೋಕ ವರ್ಣನೆ, ಪುರಾಣ ಕಥೆ, ದೇವತಾ ಮೂರ್ತಿ ಧ್ಯಾನ, ಏಕಾದಶಿ ನಿರ್ಣಯ, ಸೂಳಾದಿಗಳು, ದೇವರ ನಾಮಗಳು, ಹೀಗೆ ಒಟ್ಟು 425,000. ಅದರಲ್ಲಿ ಸೂಳಾದಿಗಳು 14,000, 25,000 ದೇವರ ನಾಮಗಳು. ನಮಗೀಗ ಸಿಕ್ಕಿರೋದು ಎಷ್ಟು ಗೊತ್ತಾ? ಹರಹರ ಅಂತ 1,000. ಸರ್, ಪುರಂದರದಾಸರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹ ಅನ್ನುವಂಥದ್ದು ಒಂದು ಬಿರುದಿದೆ. ಅದರಲ್ಲಿ ತುಂಬ ಹೆಗ್ಗಳಿಕೆಯನ್ನು ನಾವು ಕಾಣ್ತೇವೆ. ಏಕೆಂದರೆ ಸಾಮಾನ್ಯರಿಗೆ ಸಿಲುಕಲಾರದೇ ಇರುವಂತಹ ಮಾತು ಇದು. ಇದರ ಬಗ್ಗೆ ದಯವಿಟ್ಟು ಹೇಳಿ. ಪುರಂದರದಾಸರು ಯಾವ ಹಿನ್ನೆಲೆಯಲ್ಲಿ ಬಂದರು ಅಂದರೆ, ಅತ್ಯಂತ ಜಟಿಲವಾದಂತಹ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ 400-500 ವರ್ಷಗಳಷ್ಟು ಹಿಂದೆಯಿಂದಲೂ ಇದ್ದಂತಹ ಆಗ ಶಾಸ್ತ್ರವೇ ಬಿಗಿ, ಮೂರ್ಛನೆಗಳೇ ಸಂಗೀತ ಅಂತೇಳಿ ಹೇಳ್ತಿದ್ದಂತಹ ಕಾಲದಲ್ಲಿ ಅಷ್ಟೋತ್ತರ ಶತತಾಳಗಳು ಅಂತೇಳಿ ಹೇಳುವಂಥ ಅತ್ಯಂತ ಬಿಗಿಯಾದಂಥ 108 ತಾಳಗಳಲ್ಲಿ ಹಾಡ್ತಾ ಇದ್ದಂತಹ ಬಿಗಿ ಮತ್ತು ಬಿಗುತನ ಇದ್ದಂತಹ ಕಾಲದಲ್ಲಿ ಪುರಂದರದಾಸರಿಗೆ ಪ್ರಾಯಶಃ ಸಾಕಾಗಿದೆ. ವಿಜಯನಗರ ತಂಜಾವೂರು ಸಾಮ್ರಾಜ್ಯಗಳಲ್ಲಿ ಎಲ್ಲರೂ ದೊರೆಗಳು ಮಾಡಿದ್ದೇನು, ಒಂದಾದ ಮೇಲೆ ಒಂದೊಂದು ಲಕ್ಷಣ ಗ್ರಂಥಗಳನ್ನು ಹೊರಡಿಸಿದ್ದು. ಲಕ್ಷಣ ಗ್ರಂಥಗಳನ್ನು ಹೊರಡಿಸಿದರೆ ವಿನಃ ಲಕ್ಷ್ಯ ಹೇಗಿತ್ತು ಅಂದರೆ ಹಾಡುಗಾರಿಕೆಯ ಕ್ರಮ, ಪ್ರಾಯೋಗಿಕವಾಗಿ ಹಾಡು ಹೇಗೆ ಆಡ್ತಿದ್ರು ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ. ಅದು ಸಾಧ್ಯ ಇಲ್ಲ, ಟೇಪ್ ರೆಕಾರ್ಡರ್ ಇಲ್ಲ, ಯಾವುದು ಮಾಧ್ಯಮ ಇಲ್ಲ. ಲಕ್ಷಣ ಗ್ರಂಥಗಳು ನಮಗೆ ದೊರಕಿರೋದ್ರ ಆಧಾರದ ಮೇಲೆ ಈ ಥರದ ರಾಗಗಳಿದ್ದವು, ಈ ಥರದ ಶಾಸ್ತ್ರದ ಬಿಗಿ ಇತ್ತು ಅಂತಲ್ಲಿ ಮಾತ್ರ ತಿಳಿಬೋದಷ್ಟೇ. ಆಗ ಇದ್ದಂತಹ ಸಾಮಗ್ರಿಗಳು, ಲಕ್ಷ್ಯ ಸಾಮಗ್ರಿಗಳು ತೆಲುಗು, ಮರಾಠಿ, ತಮಿಳು, ಕನ್ನಡ ಇಲ್ಲ. ಈ ಲ್ಯಾಕುನ, ಈ ಒಂದು ಲ್ಯಾಪ್ಸನ್ನು ಪ್ರಾಯಶಃ ದಾಸರು ಕಂಡುಕೊಂಡರು. ಅದರಲ್ಲಿ ಪುರಂದರದಾಸರು ಶ್ರೇಷ್ಠರಾಗಿ ಕಾಣ್ತಾರೆ. ಹಾಗಾಗಿ ಕನ್ನಡದಲ್ಲೇ ಮಾಡಬೇಕು. ಮಾಡಿದರೆ ಸಾಮಾಜಿಕ ವಿಚಾರ, ಧಾರ್ಮಿಕ ವಿಚಾರ ಅಥವಾ ಭಕ್ತಿ ವಿಚಾರ, ದೇವರನ್ನು ಕೊಂಡಾಡುವ ವಿಚಾರ, ಜೋಜೋ ಲಾಲಿ, ಶೋಭಾನೆ, ಎಲ್ಲ ವಿಚಾರಗಳನ್ನು ತಾನು ಆ ಸಾಹಿತ್ಯದಲ್ಲಿ ಪ್ರಕಟಿಸಬೇಕು ಅಂತೇಳಿ ಹೊರಟರು. ಯಾಕಂದರೆ ಜಾನಪದೀಯವಾಗಿ ಪುರಂದರದಾಸರಿಗೆ ಒಲವಿದ್ದ ಹಾಗೆ ಕಾಣ್ತದೆ. ಮತ್ತು ಅವರ ಕೃತಿ ಸಾಹಿತ್ಯವನ್ನು ನೋಡಿದಾಗ ಅವರು ಸಾಹಿತ್ಯ ಪ್ರಧಾನವನ್ನು ಹೆಚ್ಚು ಅವರು ನೋಡ್ತಾ ಇದ್ದರು. ಮತ್ತು ಲಕ್ಷ್ಯ ಪ್ರಧಾನ ಆದದ್ರಿಂದ ನೃತ್ಯಕ್ಕೆ ಹೆಚ್ಚು ಒತ್ತಿತ್ತು ಅಂತ ಕಾಣ್ತದೆ. ಹಾಗಾಗಿ ಕುಣಿದಾಡೋ ಕೃಷ್ಣ, ಹರಿ ಕುಣಿದ ಎಲ್ಲ ಕಡೆಯಲ್ಲಿಯೂ ನೃತ್ಯಕ್ಕೆ ಅಂದರೆ ಸಂಕೀರ್ತನೆ ಮಾಡುವಾಗ ನೃತ್ಯ ಮಾಡಿಕೊಂಡೇ ಮಾಡಬೇಕು, ಅದಕ್ಕೇನು ನಾಚಿಕೆ ಪಡಬೇಡ ಅಂತೇಳಿ ಹೇಳಿದ್ದಾರೆ. ಆದರೆ ಮಾಡಬೇಡ, ನೀವು ಕುಣಿದಾಡಿ ಹಾಡು ಹರಿಯನ್ನು ಸ್ತುತಿಸುವಾಗ ಅಂತ. ಸೊ ಈ ಥರ ಲಕ್ಷ್ಯ ಪ್ರಧಾನವಾಗಿಯೇ ಮಾಡಿದರು. ಈ ಲಕ್ಷಣಕ್ಕೆ ಅವರು ಸ್ವಲ್ಪ ಬಗ್ಗಲಿಲ್ಲ, ಬೇಡ ಇದಿಷ್ಟು ಜಟಿಲ ಆಗಬಾರ್ದು ಸಂಗೀತ ಅಂತ. ಶಾಸ್ತ್ರೀಯತೆಯ ಹಿನ್ನೆಲೆಯಲ್ಲಿ ದೇವರ ನಾಮಗಳನ್ನು ಮಾಡಿದ್ದು ನಮಗೆ ಗೊತ್ತಾಗ್ತದೆ. ದೇವರ ನಾಮಗಳನ್ನು ಮಾಡುವಾಗ ತಾಳಗಳು ಇಂತಿಷ್ಟೇ ಅಂತಿದೆ, ಅದು 7. ಧ್ರುವ, ಮಠ್ಯ, ರೂಪಕ, ಜಂಪೆ, ತ್ರಿಪುಟ, ಅಟ, ಏಕ, 7 ತಾಳಗಳು. ಹಾಗಾದರೆ 7 ತಾಳ ಇದ್ದದ್ದ ಅಲ್ಲ. ನಾನು ಆಗ ಹೇಳಿದಾಗ 108 ತಾಳಗಳಿದ್ದವು. ಆದರೆ ಈ 7 ತಾಳಗಳನ್ನು ಸಿಂಪ್ಲಿಫೈ ಮಾಡಿದಂಥ ಕ್ರೆಡಿಟ್ಟು ನಮ್ಮ ದಾಸರಿ ಪುರಂದರದಾಸರಿಗೆ ಹೋಗಬೇಕು. ಅಂದರೆ ಅಷ್ಟು 108 ತಾಳಗಳಲ್ಲಿ ಬರಬಹುದಾದಂಥ ಅಂಗಗಳನ್ನೆಲ್ಲವನ್ನೂ ಕಲ್ಪಿಸಿಕೊಂಡು ಧ್ರುವ, ಮಠ್ಯ, ರೂಪಕ, ಜಂಪೆ, ತ್ರಿಪುಟ, ಆಟ, ಏಕ ಅಂತ 7 ತಾಳಗಳನ್ನು ಹಾಕಿ ಅವ್ರು ಏನು ಮಾಡಿದ್ರು, ಪದ್ಯಗಳನ್ನು ರಚಿಸ್ತಾ ಹೋದರು. ಹಾಗೆ ಸೃಷ್ಟಿಯಾದದ್ದು ಒಂದು ತಾಳ ಮಾಲಿಕೆ. ಈ ತಾಳ ಮಾಲಿಕೆಯೇ ಸುಳಾದಿ ಅಂತ ನಾವೀಗ ಹೇಳ್ತೇವೆ. ಸೂಡ ಅಂತ ಹೇಳುವಂಥ ಪ್ರಬಂಧದಿಂದ ಉಗಮವಾದಂಥ ಶಬ್ದ ಇದು. ಸುಳಾದಿ ಅಂತ ಸುಳಾದಿ ಅಂತ. ಈ ಸುಳಾದಿಗಳು ಕನ್ನಡ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ನಲ್ಲೂ ಇಲ್ಲ. ನೆನಪಿಡಬೇಕಾದ ವಿಷಯ, ತೆಲುಗರಲ್ಲೂ ಇದೆ ಅಂತೇಳಿ ಹೇಳ್ತಾರೆ,
ಅದಕ್ಕೆ ಸಾಕ್ಷ್ಯ ಪುರಾವೆಗಳಿಲ್ಲ. ಅಂತೂ ಸುಳ ಈಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಎವರ್ ಗಿವನ್ ಬೈ ನಿಬದ್ಧವಾಗಿರುವಂಥದ್ದು ಅಂತ. ಅಂದರೆ ಯಾವ ರಾಗ ಅಂತೇಳಿ ಇರ್ಬೋದು, ರಾಗ ಸಹ ಹಾಕಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಪುರಂದ್ರದಾಸರು ಅವರ ಕಾಲದಲ್ಲಿ ರಾಗ ಹಾಕಿದ್ದಾರೆ ಅಂತ ವಿಜಯದಾಸರು ಹೇಳ್ತಾರೆ. ಸೊ ಈ ರಾಗದ ಉಲ್ಲೇಖ ಎಷ್ಟು ರಾಗಗಳಿದ್ದವು ನಮ್ಮ ಹಿಂದಿನ ಇದರಲ್ಲಿ ನೋಡಿದರೆ 90 ಮೇಳಕರ್ತರಾಗ ಇದ್ದವು, 120 ಮೇಳಕರ್ತ ಇದ್ದವು, ಕಲ್ಲಿನಾಥ ಹೀಗೆ ಹೇಳಿದ, ಅವರು ಹೀಗೆ ಹೇಳಿದ ಅಂತ ಎಲ್ಲ ನಮ್ಮ ಹತ್ರ ಇದೆ. ಆದರೆ ಪುರಂದ್ರದಾಸರ ಕಾಲಕ್ಕಾಗುವಾಗ ನಮ್ಮ ಬತ್ತೀಸ ರಾಗ ಹಾಡುವೆನಯ್ಯ ಅಂತೇಳಿ ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಅದೇ ಮಾತು ಬಂದಿದೆ ಬತ್ತೀಸ ಅಂದರೆ 32 ರಾಗಗಳು ಪ್ರಚಲಿತವಾಗಿದ್ದವು ಅಂತ ಒಂದು ಸುಮಾರಾಗಿ ತಿಳಿತದೆ. ಜಯದೇವ ಕವಿ 12ನೇ ಶತಮಾನದವ, ಬಂಗಾಳದಲ್ಲಿದ್ದವ. ಬಸವಣ್ಣ ನಮ್ಮವನು, ಕನ್ನಡ ವಚನ, ಅವನು ಬತ್ತೀಸ ರಾಗ ಹಾಡುವೆನಯ್ಯ ಅಂತ ಹೇಳಿದ್ದಾರೆ. ಪುರಂದ್ರದಾಸರು ಬತ್ತೀಸ ರಾಗ 32 ರಾಗಗಳು ಪ್ರಚಲಿತವಾಗಿದ್ದವು ಅಂತ ಹೇಳುವಂಥದ್ದನ್ನು ಒಂದು ತಿಳಿಸ್ತಾರೆ. 32 ರಾಗಗಳನ್ನು ನಾನು ಅವರ ಪದ್ಯಗಳಲ್ಲಿ ಸಂಯೋಜನೆ ಒಟ್ಟು ನೋಡಿ ಲೆಕ್ಕ ಹಾಕಿಟ್ಟಿದ್ದೇನೆ. ಅವರಲ್ಲಿ ನಳಿನ ಜಾಂಡ ತಲೆಯದೂಗಿ ಭ್ರಾಜಿಸುವ ಅಂತ ಒಂದು ಹಾಡಿದೆ. ಅದರಲ್ಲಿ 27 ರಾಗಗಳು ಮಾರವ, ದೇಶಿ, ಗುರ್ಜರಿ, ಭೈರವಿ, ಗೌಳ, ನಟ್ಟಿ, ಈ ಥರ 27 ರಾಗಗಳಿವೆ. ಈ ಹಾಡುಗಳು ಈ ರಾಗಗಳಲ್ಲಿ ಹಾಡಿದರೆ ಕೃಷ್ಣ ಕುಣಿದಾಡ್ತಾನೆ ಅಂತ. ನಳಿನ ಜಾಂಡ, ನಳಿನ ಜ ಬ್ರಹ್ಮಾಂಡ, ಬ್ರಹ್ಮ ಬ್ರಹ್ಮಾಂಡ, ನಳಿನ ಜಾಂಡ ಕುಣಿದು ಭ್ರಾಜಿಸುವ ಅಂತ ಆ ಥರ ಒಂದು ಪದ್ಯದಲ್ಲಿ ತಗೊಂಡು ಬಂದಿದ್ದಾರೆ. ಇನ್ನೊಂದು, ತುತ್ತುರು ತೂರೆಂದು ಬತ್ತೀಸ ರಾಗಗಳನ್ನು ಚಿತ್ತವಲ್ಲಭ ತನ್ನ ಕೊಳಲನೂದಿದನು ಅಂತ ಹೇಳುವಂಥ ಪದ್ಯದಲ್ಲಿ ಗೌಳನಾಟ, ಹೇರಿ, ಗುರ್ಜರಿ, ಮಾಳವಿ, ಸಾರಂಗ, ಫಲಮಂಜರಿ ಇದರ ರಾಗಗಳನ್ನೆಲ್ಲ ಹಾಕಿದ್ದಾರೆ. ಅದು 3 ರಾಗಗಳು ಹೊಸದಾಗಿ ಹಿಂದಿನ ಪದ್ಯದಲ್ಲಿ ಇಲ್ಲದ್ದನ್ನು ನಾನು ಇದರಲ್ಲಿ ಗುರುತಿಸಿಕೊಂಡಿದ್ದೇನೆ. ಅಂಗನೆಯರೆಲ್ಲ ನೆರೆದು ಚಪ್ಪಾಳಿ ಕುತ ಅಂತ ಹೇಳುವಂಥ ಇನ್ನೊಂದು ಹಾಡಿನಲ್ಲಿ ಮತ್ತೆ 2 ಹೊಸ ರಾಗಗಳು ಅದರಲ್ಲಿ ಕಾಣಿಸ್ಲಿಕ್ಕೆ ಸಿಗ್ತದೆ. ನನ್ನ ಲೆಕ್ಕದಲ್ಲಿ ಒಟ್ಟು 32 ರಾಗಗಳು. ಅವರ ಕೃತಿಗಳನ್ನು ನೋಡಿದರೆ 32 ರಾಗ ನಮಗೆ ಸಿಗ್ತದೆ. ಪುರಂದ್ರದಾಸರು ನಾನು ಹೇಳಿದ ಹಾಗೆ ಶಾಸ್ತ್ರೀಯತೆಯನ್ನು ನಾನಿನ್ನು ಸ್ವಲ್ಪ ಸರಿಪಡಿಸದೇ ಇದ್ದರೆ ಇದು ಸ್ವಲ್ಪ ತೊಂದರೆ ಆಗ್ತದೆ ಅಂತೇನೋ ಗಮನಿಸಿರಬೇಕು. ಹಿಂದಿನಿಂದಲೂ ಬಂದಂಥ ಅಭ್ಯಾಸ ಕ್ರಮ ಪ್ರಾಯ ಕರಹರ ಪ್ರಿಯ ರಾಗ ತುಂಬ ಕಷ್ಟ ಇದೆ. ಅದರ ಗಾಂಧಾರ, ಸಾಧಾರಣ ಗಾಂಧಾರ ಅಂತಂದು ಅದನ್ನು ಮಾತ್ರ ನೀನು ಹೇಳು ಅಂತೇಳಿ ಹೇಳಿದರೆ ಅದು ತುಂಬ ಫ್ರಿವಲಸ್, ತುಂಬ ಅಸ್ಥಿರ ಇದೆ, ತುಂಬ ಕಷ್ಟ ಇದೆ ಅದನ್ನು ಹಾಡೋದು. ಇಂಥ ಕಂಪನವನ್ನು ಬಯಸುವಂತಹ ಗಾಂಧಾರವನ್ನು ಹಾಡಿಕೊಂಡು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಲಿಕ್ಕೆ ಸಕರಾರ ಪ್ರಿಯನ್ನು ಹೇಳೋದು ನಿಜವಾಗಲೂ ಕಷ್ಟದ ಕೆಲಸ. ಅದಕ್ಕೆ ಪುರಂದ್ರದಾಸರು ಮಾಡಿದರು ಸರಿ, ಹತ್ರ ಹತ್ರದ ರಾಗ, ಗಮ, ಪದ, ನೀಸ, ಹತ್ರ ಹತ್ರ ಸ್ವರ ಹತ್ರ ಹತ್ರ ಇದೆ, ಅದರದ್ದು ಶ್ರುತಿ ಪ್ರಮಾಣಗಳು ಹತ್ರ ಹತ್ರ ಇರೋದು ಮಕ್ಕಳಿಗೆ ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಇದು ಅಂತ ಹೇಳುವಂಥದ್ದನ್ನು ಕಂಡುಕೊಂಡು ಸರಿ ಗಮ ಪದ ನಿಸ ಅಂತ ಹೇಳುವಂಥ ಶ್ರುತಿ ಪ್ರಮಾಣವನ್ನು ಬಯಸಿದಂಥ ಶ್ರುತಿ ಪ್ರಮಾಣವನ್ನು ಇಟ್ಟುಕೊಂಡು ನಾವು ಈಗ ಅಭ್ಯಾಸ ಮಾಡ್ತಾ ಇರುವಂತಹ ಮಾಳವ ಮಾಯಾ ಮಾಳವ ಗೌಳವನ್ನು ಆಗ ಅವರು ಸೃಷ್ಟಿಗೆ ತಂದರು ಅಂತೇಳಿ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೇವೆ. ಈ ಮಾಯಾ ಮಾಳಗೌಳ ಅಂತ ಹೇಳುವಂಥದ್ದು ಮಾಯಾ ಅಂತ ಹೇಳುವಂಥ ಶಬ್ದ ಬಂದದ್ದು ಮತ್ತೆ ವೆಂಕಟಮಕ್ಕಿ, ಆಮೇಲೆ ಮುದ್ದು ವೆಂಕಟಮಕ್ಕಿ, ಗೋವಿಂದಾಚಾರ್ಯ ಇವರೆಲ್ಲ ಬಂದ ನಂತರ ಅದು ಮಾಳವಗೌಳ ಅಂತೇಳಿ ಹೆಸರೋದು. ಈ ಥರ ಮಾಯಾ ಮಾಳಗೌಳವನ್ನು ಅವರು ಮಾಡಿದರು. ಅಲ್ಲಿ ಅಭ್ಯಾಸ ಮಾಡೋದು ಹೇಗೆ? ಸರಳ ವರಸೆ, ಸರಿ ಗ ಮ ಪ ದ ನಿ ಸ ದ ನಿ ದ ಪ ಮ ಗ ರಿ ಸ, ಅದ ಅಷ್ಟೇ ಸಾಕ. ಆ ಆಕಾರದಲ್ಲಿ ಮಾಡಿ, ಆಮೇಲೆ ಸರಿ 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 ಗ ಮ ಸರಿ ಗ ಮ ಪ ದ ನಿ ಸ ಸರಿ ಗ ಸರಿ ಗ ಸರಿ, ಸರಳ ವರಸೆಗಳು. ಜಂಟಿ ಸ ಸರಿ ರೀ ಗ ಗ ಜಂಟಿ ವರಸೆಗಳು, ದಾಟ ವರಸೆಗಳು, ಮಂದ್ರಸ್ಥಾಯಿ, ತಾರಸ್ಥಾಯಿ ಎಲ್ಲವನ್ನು ಕೊಟ್ಟಾಗ ಗಂಟ್ಲು ಚೆನ್ನಾಗಿ ನುಡಿಲಿಕ್ಕೆ ಶುರು ಆಯಿತು. ಯಾಕಂದರೆ ಅದನ್ನು ಕಲಿತವರು ಸ್ವರಜ್ಞಾನ, ಶ್ರುತಿಜ್ಞಾನ ಮತ್ತು ಸ್ವರದ ಚಲನೆಯನ್ನು ಬಹಳ ಚೆನ್ನಾಗಿ ಹೇಳಬಲ್ಲವರಾಗಿದ್ದಾರೆ. ಸೊ ಈ ತಾಳದ ಪರಿಷ್ಕರಣೆ, ತಾಳದ ಆವಿಷ್ಕಾರ ಇದೆಲ್ಲ ಮಾಡಿದ್ದು ಕೂಡ ನಮ್ಮ ದಾಸರುಗಳೇ, ಪುರಂದ್ರದಾಸರೇ. ಪುರಂದ್ರದಾಸರು ನಮಗೆ ಯಾಕೆ ಬಹಳ ಮುಖ್ಯರಾಗ್ತಾರೆ ಅಂತೇಳಿ ಹೇಳಿದರೆ ಮಾಯಾಮಾಳಗೋಳದ ಚೌಕಟ್ಟು, ತಾಳದ ಚೌಕಟ್ಟು, ವಿವಿಧ ವರಸೆಗಳು, ಸಂಗೀತದ ಅಭ್ಯಾಸ ಗಾನವನ್ನು ಸಣ್ಣ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಹೇಗೆ ಹೇಳಿಕೊಡ್ಬೋದು ಅಂತ ಹೇಳೋದಕ್ಕೆ ಬುನಾದಿಯನ್ನು ಹಾಕಿದವರು ದಾಸರಾದದ್ರೆ ಪುರಂದ್ರದಾಸರಾದದ್ರಿಂದ
ಅವರು ಪಿತಾಮಹರೇ. ಅವರನ್ನು ಹಾಗೆ ಒಪ್ಪಿಕೊಳ್ಳದೆ ವಿಹಿತ. ಸುಳಾದಿ ಮತ್ತು ಉಗಾಭೋಗ ಅಂತ ಮತ್ತೆ ಎರಡು ಪ್ರಕಾರಗಳನ್ನು ನಾನು ಹೇಳಲೇಬೇಕು. ಸುಳಾದಿಯ ಬಗ್ಗೆ ಸುಬ್ರಹ್ಮ ದೀಕ್ಷಿತರು ಅಂತ ಮುತ್ತುಸ್ವಾಮಿ ದೀಕ್ಷಿತರ ಪರಂಪರೆಯಿಂದ ಬಂದಂಥ ಒಬ್ಬ 1905 ಸಂಗೀತ ಸಂಪ್ರದಾಯ ಪ್ರದರ್ಶಿನಿ ಅಂತ ಪುಸ್ತಕ ಬರೀತಾರೆ. ನಮಗೆ ಇವತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕಿರುವಂಥ ಅಥೆಂಟಿಕ್ ಬುಕ್ ಅಂದರೆ ಅದೊಂದೇ ಈಗ ಲಾಸ್ಟ್ ಕೊಂಡಿ. ಆ ಪುಸ್ತಕದಲ್ಲಿ ಪುರಂದರದಾಸರ ಎರಡು ಸುಳಾದಿಯನ್ನು ಹೇಳಿದ್ದಾರೆ ವಿತ್ ನೊಟೇಷನ್ಸ್. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆಗ ನಾನು ಹೇಳಿದಾಗೆ ಸುಳಾದಿ ಅಂತ ಹೇಳುವಂಥದ್ದು ತಾಳಮಾಲಿಕೆ. ಇವತ್ತಿನ ದಿವಸದಲ್ಲಿ ಸುಳಾದಿಯನ್ನು ಹೇಗೆ ಹಾಡುವುದು ಅಂತ ಯಾರಿಗೂ ಸರಿಯಾಗಿ ತಿಳಿದಿಲ್ಲ. ಉಗಾಭೋಗ ಅಂದರೆ ಅದಕ್ಕೆ ದೊಡ್ಡ ಹಿನ್ನೆಲೆ ಹೇಳೋಕ್ಕಾಗೋದಿಲ್ಲ. ಉದ್ಗ್ರಾಹ ಮತ್ತು ಆಭೋಗ ಅಂತ ಒಂದು ಶಬ್ದ ಇದೆ, ಮೇಳಾಪಕ ಅದು ಇದೆಲ್ಲ ಇದೆ, ನಾಲ್ಕು ಅಂಗಗಳಿದೆ. ಉದ್ಗ್ರಾಹ ಮತ್ತು ಆಭೋಗ ಒಟ್ಟು ಸೇರಿಸಿ ಉಗಾಭೋಗ ಅಂತ ಶಬ್ದ ಬಂತು. ಇದು ತಾಳದ ಚೌಕಟ್ಟಿಲ್ಲದೆ ಹಾಡುವಂತಹ ಕೇವಲ ರಾಗಾಧಾರಿತವಾದ ಸಾಹಿತ್ಯ ಪ್ರಧಾನವಾದ ಒಂದು ವಸ್ತು ವಿಶೇಷವನ್ನು ಪ್ರಸ್ತಾಪಿಸುವಂಥ ಒಂದು ಸಣ್ಣ ವಚನ ಅಂತ ಹೇಳ್ಬೋದು. ಇವೆಲ್ಲವೂ ಒಂದು ಸಂಗೀತದ ಹಿನ್ನೆಲೆಯಲ್ಲಿ ಗೇಯ ಪ್ರಧಾನವಾಗಿ ರಚಿಸಿದಂಥ ಪ್ರಕಾರಗಳು. ಹಾಗಾಗಿ ಇವರೆಲ್ಲರೂ ಪುರಂದರದಾಸರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು. ಆದ ಕಾರಣ ಅವರು ಪಿತಾಮಹನೇ, ಅವರು ಪಿತಾಮಹನೇ, ಅದಕ್ಕೆ ಎರಡು ಮಾತೇ ಇಲ್ಲ. ಸರ್, ಪುರಂದರದಾಸರ ಸಾಹಿತ್ಯ ಪ್ರತಿಯೊಂದು ಘಟ್ಟದಲ್ಲಿಯೂ ಸಾಹಿತ್ಯದ ರಸಾಸ್ವಾದವನ್ನು ಆಯಾ ವ್ಯಕ್ತಿಗೆ ಅನುಸಾರವಾಗಿ ಅದನ್ನು ರಸಾಸ್ವಾದ ಆಗಬಲ್ಲದು ಅನ್ನುವಂಥ ಒಂದು ಮಾತಿದೆ. ಆ ನಿಟ್ಟಿನಲ್ಲಿ ಅವರ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದರೆ, ಪುರಂದರದಾಸರ ಸಾಹಿತ್ಯ ಸುಮಾರು 1,000 ಕೀರ್ತನೆಗಳು ಸಿಕ್ಕಿದೆ ಅಂತೇಳಿ ಹೇಳಿದರೆ ನಾವು ಅದರ ಬಗ್ಗೆ ಮಾತ್ರ ಮಾತನಾಡಬಹುದು. ಎಸ್ ಸರ್, 14,000 ಸುಳಾದಿಗಳ ಪೈಕಿ ಸಿಕ್ಕಿರೋದು ಬೆರಳೆಣಿಕೆಯಷ್ಟು, ಅದರ ಬಗ್ಗೆ ಮಾತ್ರ ಮಾತನಾಡಬಹುದು. ಪುರಂದರದಾಸರ ಗೀತೆಗಳು, ಪಿಳ್ಳಾರಿ ಗೀತೆಗಳು ಅಂತೇಳಿ ಹೇಳ್ತಾರೆ, ಕರ್ನಾಟಕ ಸಂಗೀತಕ್ಕೆ ಬುನಾದಿಯಾಗಿರುವಂಥದ್ದು. ಲಂಬೋದರ ಲಕುಮಿಕರ, ಕುಂದಗೌರ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಪರಮಪುರುಷ, ಪದುನಾಭ ಪರಮ, ಇದರ ಬಗ್ಗೆ ಬಹಳ ಆಳವಾದಂತಹ ಸಂಶೋಧನೆಗಳು ನಡೆದಿದೆ. ಅದು ಗೀತೆಗಳಲ್ಲ, ಅದು ಸುಳಾದಿಯ ಒಂದು ಸುಳುಹು ಇದೆ ಅದರಲ್ಲಿ ಅಂತೇಳಿ ಈಗ ಸಂಶೋಧನಾಕಾರರು ಹೇಳ್ತಾ ಇದ್ದಾರೆ. ಹೀಗೆ ಇದನ್ನೆಲ್ಲ ಒಳಗೊಂಡಂತೆ ನಾನು ಹೇಳೋದಕ್ಕೆ ಸ್ವಲ್ಪ ಅಸಮರ್ಥನಿದ್ದೇನೆ. ಆದರೆ ಸಾಹಿತ್ಯ ದರ್ಶನ ಅಂತ ನಾವು ಹೇಳುವಾಗ ಪಕ್ಕನೆ ನಮಗೆ ಗೋಚರಿಸೋದು ದೇವರ ನಾಮಗಳು. ಹೌದು ಸರ್, ಈ ದೇವರ ನಾಮಗಳನ್ನು ಕೀರ್ತನೆಗಳು ಅಂತ ಹೇಳ್ತಾರೆ ಅಥವಾ ಪದಗಳು ಅಂತ ಹೇಳ್ತಾರೆ, ಕೃತಿ ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ, ಕೃತಿ ಅಂತೇಳಿ ಹೇಳೋದಕ್ಕೆ ಧಾತು ಮತ್ತು ಮಾತು ಅಂತ ಇರಬೇಕು. ಧಾತು ಅಂತೇಳಿ ಹೇಳಿದರೆ ಸ್ವರ ನೊಟೇಷನ್ಸ್, ಮಾತು ಅಂತೇಳಿ ಹೇಳಿದರೆ ಸಾಹಿತ್ಯ. ಈಗ ಒಂದು ಮಾತು ಒಂದು ಲೈನ್ ಇದ್ದರೆ ಅದನ್ನು ಹೇಗೆ ಹಾಡಬೇಕು ಅಂತ ಹೇಳೋದಕ್ಕೆ ಒಂದು ನಿರ್ದೇಶ ಧಾತುನಲ್ಲಿ ಕೊಟ್ಟುಬಿಟ್ರೆ ಅದೇ ಥರ ಹಾಡೋದು ಕ್ರಮ ಆಗ್ತದೆ. ಸೊ ಧಾತು ಮಾತುವನ್ನು ಪುರಂದರದಾಸರೇ ನಿರ್ದೇಶಿಸಿದ್ದು ಹೌದಾದರೆ ಆ ರಚನೆಗೆ ಕೃತಿ ಅಂತ ಹೇಳಬೇಕಾಗ್ತದೆ. ಅದಕ್ಕೊಂದು ಸ್ವಲ್ಪ ಚೌಕಟ್ಟಿದೆ, ಅದಕ್ಕೆ ಪಲ್ಲವಿದೆ, ಅನುಪಲ್ಲವಿದೆ, ಚರಣ ಇರಬೇಕು ಅಂತ ಅದಕ್ಕೆಲ್ಲ, ಅದೊಂದು ಪ್ರಬಂಧದ ಜಾತಿ ಅದು. ಹೀಗೆ ಮಾಡುವಾಗ ಒಂದು ಕೃತಿಯಲ್ಲಿ ನೊಟೇಷನ್ಸ್ ಎಲ್ಲಿದೆ? ನಮಗೆ ವಿಜಯದಾಸರು ಒದಗಿಸಿಕೊಟ್ಟದ್ದೇ 120 ನಂತರ ಅಂತ ಹೇಳಿದೆ. ಇನ್ನು ನೊಟೇಷನ್ ಇದೆಯಲ್ಲ, ಯಾರು ಮಾತು ಹೇಳ್ತೀರಿ? ತ್ಯಾಗರಾಜರದ್ದು ನೊಟೇಷನ್ ಸಿಕ್ಕಿದ್ದೆ ವಾಲಾಜಪೇಟೆಯವರ ನಂತರ, ನಮಗೆ ಇಲ್ಲದಿದ್ದರೆ ಅದೂ ಸಿಗ್ತಿರಲಿಲ್ಲ. ಅಂತೂ ನೊಟೇಷನ್ ಇಲ್ಲ, ರಾಗದ ಉಲ್ಲೇಖ ಮಾತ್ರ ಎಲ್ಲ ಇದೆ ಇದೆ, ಆದರೆ ನೊಟೇಟ್ ಮಾಡಿಲ್ಲ. ನೊಟೇಟ್ ಮಾಡದೇ ಇದ್ದದ್ರಿಂದ ಅವರು ವಾಗ್ಗೇಯಕಾರರು ಅಂತೇಳಿ ಹೇಳುವಂಥ ಪಟ್ಟಕ್ಕೆ ನಾವು ಪುರಂದರದಾಸರನ್ನು ಏರಿಸುವುದಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರದ್ದು ಕೃತಿಯೂ ಅಲ್ಲ, ಅದು ಕೀರ್ತನೆಯಾಗಿಯೇ ಉಳಿತದೆ. ಆ ಕೀರ್ತನೆಯನ್ನು ನಾವು ದಾಸರ ಆಶಯಕ್ಕೆ ಭಂಗ ಬಾರದ ರೀತಿಯಲ್ಲಿ ನಾವು ಹಾಡ್ತೀವಿ. ಯಾರು ಆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ ಅವನು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಸೂಚಿಸಿರುವಂಥ ರಾಗಗಳನ್ನೇ
ಇಲ್ಲ, ಆಗಬೇಕಾಗಿಲ್ಲ. ಕಲಾವಿದನಿಗೆ ಸ್ವತಂತ್ರ ಇದೆ. ಹಾಗೆ ಮಾಡಿದ್ರೆ 32 ರಾಗದಲ್ಲಿ ಇಡೀ 1000 ಕೃತಿಯನ್ನು ಹಾಡಬೇಕಾಗ್ತದೆ, ಸುಳಾದಿಯನ್ನು ಹಾಡಬೇಕಾಗ್ತದೆ. ಕೆಲವು ರಾಗಗಳು ಹೇಗೆ ಹಾಡೋದು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಸೊ ಅದು ಆಗೋದಿಲ್ಲ. ಸೊ ಈಗಿನ ಕಾಲಕ್ಕೆ ಸರಿಯಾಗಿ ಆಧುನಿಕತೆಯನ್ನು ಬಳಸಿಕೊಂಡು ನಾವು ಹಾಡಬಹುದಾಗ್ತದೆ. ಅದಕ್ಕೆ ಅಷ್ಟು ಸ್ವಲ್ಪ ನಾವು ಒಂದು, ನಾನು ಆಗ ಹೇಳಿದ ಹಾಗೆ ಸ್ವಲ್ಪ ನಾವು ಲೀನಿಯನ್ಸ್ ಕಲಾವಿದನ ಮನೋಧರ್ಮಕ್ಕೆ ತಕ್ಕ ಹಾಗೆ ಕೊಡಬೇಕಾಗ್ತದೆ. ದೇವರ ನಾಮಗಳು ಅಂತ ನಾನು ಹೇಳಿದೆ. ಈ ದೇವರ ನಾಮಗಳು ಅಥವಾ ಕೀರ್ತನೆಗಳಲ್ಲಿ ಪುರಂದರದಾಸರು ಭಕ್ತಿಯನ್ನು ಪ್ರಚುರಪಡಿಸಿದ್ದಾರೆ. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ರಂಗ ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ, ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ, ಜಲರುಹನಾಭನ ನೆನೆ ಮನವೇ, ಜಲರುಹನಾಭನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಸಾಮಾಜಿಕ ವೈರುಧ್ಯಗಳನ್ನು ವಿಡಂಬನಾತ್ಮಕವಾಗಿಯೂ ಇದ್ದದ್ದನ್ನಿದ್ದ ಹಾಗೆಯೂ ಮುಖಕ್ಕೆ ಎದುರು ತೋರಿಸಿಟ್ಟಿದ್ದಾರೆ. ತಮ್ಮ ಆತ್ಮಚರಿತ್ರೆಯನ್ನು ಬೇರೆ ಬೇರೆ ರೀತಿಯಲ್ಲಿ ತೋಡಿಕೊಂಡಿದ್ದಾರೆ. ತತ್ವಬೋಧೆ ಮಾಡಿದಂತಹ ಹಾಡುಗಳಿಗೆ ಲೆಕ್ಕ ಜಮ ಇಲ್ಲ. ಲಾಲಿ ಹಾಡುಗಳಿದೆ, ಕೃಷ್ಣನನ್ನು ಹಾಡಿಸುವಂಥದ್ದೋ ಅಥವಾ ಹರಿಯನ್ನು ಕೊಂಡಾಡುವಂಥದ್ದೋ, ಮಾತೃವಾತ್ಸಲ್ಯವನ್ನು ತೋರಿಸುವಂಥದ್ದೋ, ಗೋಪಿಕಾ ಪ್ರೀತಿಯನ್ನು ತೋರಿಸುವಂಥದ್ದೋ, ಇದೆಲ್ಲ ಬಹಳ ಬಹಳ ಹಾಡುಗಳು ಜನಜನಿತವಾಗಿದೆ. ಸಾಮಾಜಿಕ ಬದಲಾವಣೆಗಳನ್ನು, ವಿಪ್ಲವಗಳನ್ನು ಕುರಿತಾದಂತಹ ಹಾಡುಗಳಿದೆ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟಜನರಿಗಿದು ಸುಭಿಕ್ಷ ಕಾಲ ಅಂತ 1500 ಹೇಳಿದ್ದಿದ್ದು. ಈಗಿನ ಕಾಲದ ಜನರನ್ನು ನೋಡಿ ಹೇಳಿದ್ದಲ್ಲ, ಅಂದರೆ ಆಗಿನ ಕಾಲವೂ ಹಾಳಾಗಿತ್ತು ಅಂತ, ನಾವು ಅಷ್ಟು ಬೇಸರ ಮಾಡಬೇಕಾಗಿಲ್ಲ ಅಂತ. ಶೋಭಾನೆ ಹಾಡುಗಳಿದೆ, ಮುಂಡಿಗಗಳು ಅಂತ ಮತ್ತೊಂದಿದೆ. ಈ ಮುಂಡಿಗಗಳು ಅಂತ ಹೇಳಿದರೆ ರಿಡ್ಲ್ಸ್, ಏನು ಒಗ್ಗಟ್ಟುಗಳು. ಇದರಲ್ಲಿ ಏನೋ ಒಂದು ನಡು ಮನೆಯೊಳೊಂದು 4 ತೆಂಗಿನ ಮರ, ಏನಪ್ಪ ತೆಂಗಿನ ಮರ ನಡು ಮನೆಯಲ್ಲಿ ಬಂತು, ಅದನ್ನು ಡಿಸೈಫರ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಬಹಳ ವಿದ್ವತ್ತಾದಂತಹ ಸಂಶೋಧಕರು ಅದನ್ನು ಬಹಳ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. ಈ ಎಲ್ಲ ಹಾಡುಗಳೆಲ್ಲ ಪುರಂದರದಾಸರು ಕೊಟ್ಟಂತಹ ಒಂದು ಅದ್ಭುತವಾದಂತಹ ಕೀರ್ತನ ಪ್ರಪಂಚ. ಇದನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ದು ಇದೆ. ಅಣ್ಣಮಯ್ಯ ಅವರ ಕೀರ್ತನೆ ಎಷ್ಟು ಪ್ರಚುರವಾಗಿತ್ತೋ ಆಗಿದೆಯೋ ತೆಲುಗು ನಾಡಿನಲ್ಲಿ, ಹಾಗೆ ದಾಸರ ಹಾಡುಗಳು ನಮ್ಮಲ್ಲೂ ಆಗಿದೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ಆನಂದ ಆನಂದವೆಂಬೋ ತೆಗು ಬಂದು ಹರಿಗೆ ನೀ, ಆನಂದ ಆನಂದವೆಂಬೋ ತೆಗು ಬಂದು ಹರಿಗೆ ನೀ, ಆನಂದ ಮೂರುತಿ ನಮ್ಮ ಪುರಂದರ ವಿಠಲ ನೆನೆಗಿರೋ. ಆನಂದ ಮೂರುತಿ ನಮ್ಮ ಪುರಂದರ ವಿಠಲ ನೆನೆಗಿರೋ. ಆನಂದ ಮೂರುತಿ ನಮ್ಮ ಪುರಂದರ ವಿಠಲ ನೆನೆಗಿರೋ. ಪುರಂದರ ವಿಠಲ ನೆನೆಗಿರೋ. ಪುರಂದರದಾಸರು ಇಷ್ಟೆಲ್ಲ ಸಾಹಿತ್ಯವನ್ನು ಬರೆದು ತನ್ನ ನಡೆನುಡಿಯಲ್ಲೂ ನಿಷ್ಠರಾಗಿ ನಿಜವಾದ ಹರಿದಾಸರು ಅಂತೇಳಿ ಬಾಳಿ ಬದುಕಿದವರು. ವಿಶೇಷವಾಗಿ ನವವಿಧ ಭಕ್ತಿಯ ಬಗ್ಗೆ ಅವರು ಮಾಡಿದಂಥ ಒಂದು ಫೋಕಸಿಂಗ್. ನವವಿಧ ಭಕ್ತಿ ಯಾವುದು? ಶ್ರವಣ,
ಕೀರ್ತನ ಸ್ಮರಣ ಹೀಗೆ ಒಂಬತ್ತಿದೆ. ಶ್ರವಣದ ಬಗ್ಗೆ ಅವರು ಮಾತಾಡುವಾಗ ಹರಿಕಥಾ ಶ್ರವಣ ಮಾಡು ನಿರಂತರ ಅಂತ ಆ ಥರ ಒಂದು ಹಾಡು ಅವರ ಬಾಯಿಂದ ಬಂದ್ಬಿಡ್ತದೆ. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಅರುಳ ಕಿರಣ ಚರಣ ಶರಣ, ಅರುಳ ಕಿರಣ ಚರಣ ಶರಣ, ಪಾತಕ ಪಾವನ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ, ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಪರಮ ಪುರುಷ ಪುರಂಧರ ವಿಠಲ, ಪರಮ ಪುರುಷ ಪುರಂಧರ ವಿಠಲ, ಪದವಿ ಕೊಡುವ ವರದನೆಯ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಕೀರ್ತನ ನಾಮಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ ಅಂತೇಳಿ ಹಾಡ್ತಾರೆ. ಸ್ಮರಣೆ ಸ್ಮರಣೆಯೊಂದೇ ಸಾಲದೆ ಗೋವಿಂದನ ಅಂತೇಳಿ. ಪಾದ ಸೇವನಕ್ಕಾಗುವಾಗ ದೃಷ್ಟಿ ನಿನ್ನ ಪಾದದಲ್ಲಿ ಇಡುವ ಹಾಗೆ ಮಾಡು ಅಂತ, ಅಥವಾ ನರಸಿಂಹನ ಪಾದ ಭಜನೆಯ ಮಾಡು. ಅರ್ಚನಕ್ಕಾಗುವ ಅರ್ಚನವನ್ನು ಹೇಗೆ ಅವರು ಹೇಳ್ತಾರೆ, ಹಾಗೆ ಮಚ್ಚಿಸಲಿ ಅರ್ಚಿಸಲಿ ನಿನ್ನ ಹೊಕ್ಕಳಲ್ಲಿ ಕಮಲ. ಅಲ್ಲಿ ಬೀಸಣಿಗೆ ನಿಂಗೆ ಬೀಸಣಿಗೆ ಹಾಕಿ ಬೀಸುವ ಅಂತೇಳಿ ಹೇಳಿದರೆ ಕಗ ತನ್ನ ಬೀಸಣಿಗೆಯಲ್ಲಿ ಬೀಸ್ತಾ ಇದ್ದಾನೆ. ಹಾಸಿಗೆ ಹಾಕುವ ಅಂತೇಳಿ ಹೇಳಿದರೆ ಅಲ್ಲಿ ಶೇಷನ ಮೇಲೆ ಮಲಗಿದ್ಯಾ. ನಾನಿನ್ ಏನು ಮಾಡಲಿ, ಹೇಗೆ ಮೆಚ್ಚಿಸಲಿ ಹೇಗೆ ಅರ್ಚಿಸಲಿ ಅಂತ ಆ ಅರ್ಚನದ ಒಂದು ಕಾನ್ಸೆಪ್ಟನ್ನು ಇಷ್ಟು ಚೆನ್ನಾಗಿ ತಗೊಂಡು ಬಂದರು ನೋಡಿ. ವಂದನ ನಾಚಿಕೆ ಪಡಬೇಡ, ಕುಣಿದಾಡಿಕೊಂಡು ಹಾಡಿಕೊಂಡು ದೇವರಿಗೆ ವಂದಿಸು ಅಂತ ನಾಚಿಕೆ ಪಡಬೇಡ ಅಂತ ಒಂದು ಕೃತಿಯಲ್ಲಿ ಹೇಳ್ತಾರೆ. ದಾಸ್ಯ ಎಲ್ಲ ಹಾಡುಗಳಲ್ಲಿಯೂ ದಾಸ್ಯನೇ ಇದೆ. ದಾಸನ ಮಾಡಿಕೋ ಎನ್ನ, ಅಥವಾ ದಾರಿ ಯಾವುದಯ್ಯ ವೈಕುಂಠಕ್ಕೆ, ಹೀಗೆ ಇವರದ್ದು. ಸಖ್ಯ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ. ಪಾಂಡವರನ್ನು ಸಖ್ಯ ಮಾಡಿಕೊಂಡವನು ಕೃಷ್ಣ. ಅವನು ಅರ್ಜುನ ಎಲ್ಲಿ ಕೃಷ್ಣ ಎಲ್ಲಿ, ಆದರೆ ಅವರಿಬ್ಬರು ಫ್ರೆಂಡ್ಸ್ ಸಖಭಾವ. ಅದನ್ನು ತಗೊಂಡು ಬರುವಾಗ ಅವನಿಗೊಂದು ಹೂ ಕೊಟ್ಟರೆ ಸಾಕು, ಮತ್ತೆ ನನಗೆ ಹುಲ್ಲು ತಿನ್ನಿಸ್ತಾನೆ, ಅಷ್ಟು ಆ ಒಂದು ಸಖ್ಯಭಾವ. ಆತ್ಮನಿವೇದನಕ್ಕೆ ಎಲ್ಲ ಹಾಡುಗಳು ದೇವರ ನಾಮಗಳು ಆತ್ಮನಿವೇದನವನ್ನೇ ಪ್ರೇರೇಪಿಸುವಂಥವು. ಇನ್ನುದಯ ಬಾರದೇ ದಾಸನ ಮೇಲೆ, ಇನ್ನುದಯ ಬಾರದೇ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಗೆ, ಇನ್ನುದಯ ಬಾರದೇ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಗೆ, ಇನ್ನುದಯ ಬಾರದೇ ದಾಸನ ಮೇಲೆ. ಮಾನಸಾವಾಚ ಕಾಯದಿ ಮಾಳ್ಪ ಕರ್ಮವು, ದಾನವಾಂತಕ ನಿನ್ನಾಧೀನವಲ್ಲವೇ, ಏನು ಮಾಡಿದರೇನು ಪ್ರಾಣ ನಿನ್ನದು ದೇವಾ. ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ, ಇನ್ನುದಯ ಬಾರದೆ ದಾಸನ ಮೇಲೆ. ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಅಂತ ಒಂದು ಆ ಹಾಡಿದೆ. ಬಹಳ ಬಹಳ ಮಾರ್ಮಿಕವಾದದ್ದು, ಪೂರ್ತಿಯಾಗಿ ದೇವರಲ್ಲಿ ಅದು ನಿವೇದಿಸಿಕೊಳ್ಳುವಂಥದ್ದು. ಹಾಗೆ ಅಪರಾಧಿ ನಾನಲ್ಲ,
ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ಕಾಣೋ ನೀನು ಅಂತ ಸ್ವಲ್ಪ ನಿಂದಾಸ್ತುತಿ ಮಾಡಿದಾಗ ಮಾಡಿ ನಂದು ಏನಿದೆ ನಿಂದೆ ಇಲ್ಲ ಎಲ್ಲ ತಕೋ ಅಂತ ಸಮರ್ಪಣೆ ಮಾಡಿಬಿಡ್ತಾರೆ. ನಾನಿನ್ನ ಧ್ಯಾನದೊಳಿರಲು ನಾನೇಕೆ ಬಡವನು ಶ್ರೀನಿಧೆ ಹರಿ ಎನಗೆ ನೀನಿರುವ ತನಕ ಅಂತ ಅಲ್ಟಿಮೇಟ್ ಅದು. ಕೆಲವು ಹಾಡುಗಳು ದೇವರ ನಾಮಗಳು ಅವರ ಆತ್ಮ ಚರಿತ್ರೆಗೆ ಸಂಬಂಧಪಟ್ಟವಾಗಿದೆ ಅಂತೇಳಿ ಹೇಳ್ತಾರೆ. ಸತ್ಯವೋ ಸರಿಯೋ ಸುಳ್ಳೋ ಗೊತ್ತಿಲ್ಲ. ಅವರ ಮಗ ತೀರ್ಕೊಳ್ತಾನೆ ಎದುರುಗಡೆನೆ. ಮಗ ತೀರ್ಕೊಂಡಾಗ ಪುರಂದ್ರದಾಸರು ಗಿಳಿಯು ಪಂಜರದೊಳಿಲ್ಲ ಓ ರಾಮ ರಾಮ, ಹಸಿರು ಬಣ್ಣದ ಗಿಳಿಯು ಕೋಮಲಕಾಯದ ಗಿಳಿಯು ನಾನು ನೋಡ್ತಾ ಇದ್ದಾಗೆ ಬೆಕ್ಕುಕೊಂಡು ಹೋಯ್ತಲ್ಲೋ ಅಂತ ಒಂದು ಉದ್ಗರಿಸುವ. ನೀ ಕಣ್ಣಲ್ಲಿ ನೀರು ಇಳಿಯದವರಿಗೂ ಇಳಿಸುವಷ್ಟರ ಮಟ್ಟಿನ ಪ್ರಭಾವ ಬೀರುವಂತಹ ಒಂದು ಹಾಡು ಗಿಳಿಯು ಪಂಜರದೊಳಿಲ್ಲ. ಬಿಂಬರೂಪಿ ಪರಮಾತ್ಮ, ನಾವು ಪ್ರತಿಬಿಂಬಗಳು. ಈ ಬಿಂಬರು ಮತ್ತು ಪ್ರತಿಬಿಂಬದ ಒಂದು ಸಂಬಂಧವನ್ನು, ದ್ವೈತ ಸಾಧನೆಯನ್ನು ಒಂದು ಕಿವಿ ಮಾತಾಗಿ ಹೇಗೆ ಸಾಧಿಸ್ಬೋದು ಅಂತ ಹೇಳೋದಕ್ಕೆ, ಕಣ್ಣಿನೊಳಗೆ ನೋಡೋ ಹರಿಯ, ಈ ಕಣ್ಣಲ್ಲ ಒಳ ಕಣ್ಣಿನೊಳಗೆ ನೋಡೋ ಹರಿಯ, ಕಣ್ಣಿಂದ ನೋಡೋ ಹರಿಯ ಅಂತ ಹೇಳುವಂಥ ಒಂದು ಇದರಲ್ಲಿ ಇಡ ಪಿಂಗಳ ನಾಡಿಯಿಂದ ಆಮೇಲೆ ಇಲ್ಲಿ ಸುಷುಮ್ನ ನಾಡಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸು, ನೀನು ಹೋಗ್ತೀಯಾ ಬಿಂಬರೂಪಿಯಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಉಂಟು, ಸಾಧನೆ ಮಾಡು. ದ್ವೈತ ಸಿದ್ಧಾಂತದಲ್ಲಿ ಕಕ್ಷಾ ವ್ಯವಸ್ಥೆ ಅಂತಿದೆ. ಎಲ್ಲ ದೇವರುಗಳು ಅಂತಸ್ತುಗಳಲ್ಲಿರ್ತಾರೆ. ಲಕ್ಷ್ಮೀ ನರಸಿಂಹ ಅಂದರೆ ವಿಷ್ಣು, ಅವನು ಅಲ್ಟಿಮೇಟ್, ಅವನು ಪರಮ, ಅವನು ಪರಮ. ಸೊ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಹೀಗೆ 18 ಕಕ್ಷೆಗಳನ್ನು ಹೇಳ್ತಾರೆ. 18 ಕಕ್ಷಾ ವ್ಯವಸ್ಥೆಯಲ್ಲಿ ಆಯಾಯ ದೇವರು ಅವರವರ ಕಕ್ಷೆಯಲ್ಲಿ ಅವರವರ ಆರ್ಬಿಟ್ನಲ್ಲಿರಬೇಕು. ಅದನ್ನು ಕೆಲವು ಪದ್ಯಗಳಲ್ಲಿ ಹೇಳ್ತಾರೆ. ಅದರ ಪ್ರಥಮ ಪದ್ಯವೇ ಸತತ ಗಣನಾಥ ಸಿದ್ಧಿಯ ನೀವ ಅಂತ ಆ ಒಂದು ಪದ್ಯ ಇದೆಯಲ್ಲ, ಅದರಲ್ಲಿ ಆ ಕಕ್ಷೆಯಲ್ಲಿ ಬರುವ 4-5 ಗಣಪತಿ, ವಾಯು, ಭಾರತಿ ದೇವಿ, ಸರಸ್ವತಿ, ವಿಷ್ಣು, ಲಕ್ಷ್ಮಿ ಇವರನ್ನೆಲ್ಲ ಯಾವ ವ್ಯವಸ್ಥೆಯಲ್ಲಿ ಅವರು ಬರಬೇಕು ಅಂತ ಹೇಳುವಂಥದ್ದನ್ನು ಅಂತಸ್ತು ರೂಪವಾಗಿ ಕಕ್ಷಾ ವ್ಯವಸ್ಥೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದ್ವೈತ ಸಿದ್ಧಾಂತ ಅಂತ ಹೇಳಿದರೆ ಎರಡಂದರೆ ಯಾರು? ಆತ್ಮ ಮತ್ತು ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ, ಒಂದೇ ಅಲ್ಲ. ಅದ್ವೈತ ಅಲ್ಲ, ಅದು ದ್ವೈತ ಅಂತ ಮಧ್ವಾಚಾರ್ಯರು ಹೇಳಿದ್ದನ್ನು. ಎರಡು ಒಂದಾಗದು ರಂಗ, ಎರಡು ಒಂದಾಗದು, ಎರಡು ಒಂದಾಗದು ರಂಗ, ಎರಡು ಒಂದಾಗದು ರಂಗ, ಎರಡು ಒಂದಾಗದು ಎಂದೆಂದಿಗೂ, ಎರಡು ಒಂದಾಗದು ರಂಗ, ಎರಡು ಒಂದಾಗದು ಎಂದೆಂದಿಗೂ, ಎರಡು ಒಂದಾಗದು ರಂಗ, ಎರಡು ಒಂದಾಗದು ಎಂದೆಂದಿಗೂ. 108 ಕೊಂಬೆಗೆ ಹಾರಿತು ಅದು, ಹಾರಿ ಮೇಲಕ್ಕೇರಿ ಮೀರಿತು, 108 ಕೊಂಬೆಗೆ ಹಾರಿತು ಅದು, ಹಾರಿ ಮೇಲಕ್ಕೇರಿ ಮೀರಿತು. ಮೀರಿ ಪುರಂದರ ವಿಠಲ ನಿಮ್ಮನು, ಮೀರಿ ಪುರಂದರ ವಿಠಲ ನಿಮ್ಮನು, ಸೇರಿ ಸುಖಿಯಾಗಿ ನಿಂತಿತು ರಂಗ, ಸೇರಿ ಸುಖಿಯಾಗಿ ನಿಂತಿತು ರಂಗ, ಎರಡು ಒಂದಾಗದು ರಂಗ, ಎರಡು ಒಂದಾಗದು ಎಂದೆಂದಿಗೂ. ಏನು ಹಾಡಂದರೆ ಮಧ್ವ ತತ್ವ ದರ್ಶನವನ್ನು ನೇರವಾಗಿ ಅವರು ಅದನ್ನು ಬಿಂಬಿಸಿದಂಥ ಒಂದು ಹಾಡಿದು. ಇದರಲ್ಲಿ ಅವರು ಹೇಳ್ತಾರೆ, ಎರಡು ವೃಕ್ಷದಲ್ಲಿ ಎರಡು ಪಕ್ಷಿಗಳು ಒಂದೇ ಗೂಡಿನಲ್ಲಿ ಇರುತ್ತಿಹೋವು. ಒಂದು ಪಕ್ಷಿ ಫಲಗಳನ್ನು ಉಂಬುವುದು, ಮತ್ತೊಂದು ಫಲಗಳನ್ನು ಉಣ್ಣದು ರಂಗ. ಅದು ಪರಮಾತ್ಮ, ನಾವೆಲ್ಲ ತಿನ್ನೋದು ಕರ್ಮ. ಸೊ ಎರಡು ಒಂದಾಗದು ಎಂದೆಂದಿಗೂ, ಎರಡು ಒಂದಾಗದು ರಂಗ ಅಂತ. ಆ ದ್ವೈತ ಫಿಲಾಸಫಿಯ ಇಡೀ ಪೂರ್ಣವಾಗಿ ಈ ಒಂದು ಕೃತಿಯಲ್ಲಿ ಅರ್ಥ ಆಗುವ ಹಾಗೆ ಬರೆದಿದ್ದಾರೆ. ಇನ್ನು ತತ್ವಜ್ಞಾನವನ್ನು ಹೇಳೋದು, ಅವರ ದೇವರ ನಾಮದಲ್ಲಿ
ವಿಪರೀತ ಹಾಡುಗಳಿದೆ, ತುಂಬ ಹಾಡುಗಳಿದೆ. ಅದರಲ್ಲಿ ಇರಬೇಕು ಇರದಿರಬೇಕು ಅದು ಹೇಗಿರೋದು? ತಾವರೆಯ ಮೇಲೆ ತಾವರೆ ಎಲೆಯ ಮೇಲೆ ನೀರಿನ ಡ್ರಾಪ್ ಇರಬೇಕು ಇದೆಯಾ? ಇರದಿರಬೇಕು, ಅಂಟಬೇಕು ಅಂಟದಿರಬೇಕು. ಅಟ್ಯಾಚಬಿಲಿಟಿ ಡಿಟ್ಯಾಚಬಿಲಿಟಿ ಅದು ಅದು ಜನಕ ದದಿತಿ ಮಹರ್ಷಿಯವರ ಉದಾಹರಣೆ ಎಲ್ಲ ಕೊಟ್ಟು ಭಾಳ ಒಳ್ಳೆ ಮಾರ್ಮಿಕವಾದಂಥ ತತ್ವ ಬೋಧೆಯನ್ನು ಮಾಡ್ತಾರೆ. ಹಾಗೆ ಯಾರೇನು ಮಾಡುವರು, ಯಾರಿಂದ ಏನಾಗುವುದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಅಂತ ಸಾರಾಸಗಟಾಗಿ ಹೇಳ್ತಾರೆ. ಅಂತಹ ಒಂದು ತತ್ವ ಬೋಧೆ ನಮ್ಮ ಪುರಂದ್ರದಾಸರದ್ದು. ಜೋಗುಳದ ಹಾಡು ಯಾರಿಗೆ ಗೊತ್ತಿಲ್ಲ? ಜೋ ಜೋ ಶ್ರೀಕೃಷ್ಣ ಪರಮಾನಂದ ಹಾಡದ ತಾಯಿಯಂದ್ರಿಲ್ಲ, ಕೇಳದ ಮಕ್ಕಳಂದ್ರಿಲ್ಲ, ಕನ್ನಡ ಮಕ್ಕಳು. ಹಾಗೆ ತುಂಬ ಜನ ಕೇಳಿದ್ದಾರೆ ಬಿಡಿ. ಜಗದೋದ್ಧಾರನ ಅಂತೂ ಜಗವಿಡೀ ಪಸರಿಸಿದ ಕಾಪಿ ರಾಗದ ಒಂದು, ಅದನ್ನು ರಾಗ ಸಂಯೋಜನೆ ಮಾಡಿ ಅದನ್ನು ಹಾಡಿ ಹಾಡದಂಥ ವಿದ್ವಾಂಸರೇ ಇಲ್ಲ ಅಂತೇಳಿ ಹೇಳಬಹುದು. ಅಡಿಸಿದಳ್ಯ ಶೋಧೆ ಜಗದೋದ್ಧಾರನ, ಅಡಿಸಿದಳ್ಯ ಶೋಧೆ ಜಗದೋದ್ಧಾರನ, ಜಗದೋದ್ಧಾರನ ಮಗನೆಂದು ತಿಳಿಯುತ, ಜಗದೋದ್ಧಾರನ ಮಗನೆಂದು ತಿಳಿಯುತ, ಸುಗುಣಾಂತರಂಗನ ಅಡಿಸಿದಳ್ಯ ಶೋಧೆ, ಸುಗುಣಾಂತರಂಗನ ಅಡಿಸಿದಳ್ಯ ಶೋಧೆ ಜಗದೋದ್ಧಾರನ, ಅಡಿಸಿದಳ್ಯ ಶೋಧೆ ಜಗದೋದ್ಧಾರನ. ಕಣ್ಣಾರೆ ಕಂಡೇನ ಉಡುಪಿಯ ಕೃಷ್ಣನ ಅಂತ ಉಡುಪಿಯ ಕೃಷ್ಣನ ಬಗ್ಗೆ ಬರೆದಿದ್ದಾರೆ. ಸುತ್ತು ನದಿಯ ಕಂಡೆ, ಮಧ್ವ ಸರೋವರ ಕಂಡೆ, ಹನುಮಂತನ ಪಾದ ಕಂಡೆ, ಚಂದ್ರಮೌಳೀಶ್ವರನ ಕಂಡೆ, ಅನಂತೇಶ್ವರನ ಕಂಡೆ, ಕಡೆಗೆ ನಾನು ಕಂಡೆ ಕೃಷ್ಣನ ಅಂತ ಅಲ್ಲಿ ಹೇಳುವಂಥ ಒಂದು ಸಣ್ಣ ಮಟ್ಟಿನ ಐತಿಹಾಸಿಕವಾದ ಕ್ಷೇತ್ರ ವಿಚಾರವನ್ನು ಒಂದು ಹಾಡಿನಲ್ಲಿ ಅಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ವಿವರಿಸಿಬಿಡ್ತಾರೆ. ಪುರಂದ್ರದಾಸರು ಉಡುಪಿಗೆ ಸಂದರ್ಶನ ಮಾಡಿದ ವೇಳೆಯಲ್ಲಿ ಬರೆದಿರುವಂಥ ಒಂದು ಹಾಡೇ ಆಗಿರಲೇಬೇಕು, ಯಾಕಂದರೆ ಅಷ್ಟು ಆ ಕ್ರೊನಲಾಜಿಕಲ್ ಆರ್ಡರಲ್ಲಿ ಅದು ಹೇಳಿದ್ದು. ಆ ಥರನೇ ಕೃಷ್ಣನನ್ನು ನೋಡಬೇಕು, ಮೊದಲೇ ನೇರವಾಗಿ ಉಡುಪಿ ಕೃಷ್ಣನನ್ನು ನೋಡುವ ಹಾಗಿಲ್ಲ, ಹೀಗೆಲ್ಲ ಮಾಡಿ ಹೋಗಿ ಅಂತ ಅದೊಂದು ನಿರ್ದೇಶ. ಅದು ಆ ಥರ ಹೀಗೆ ಒಂದು ದೇವರ ನಾಮದ ಮೂಲಕ ಮನೆ ಮನಗಳನ್ನು ತಲುಪಿದವರು ನಮ್ಮ ಪುರಂದ್ರದಾಸರೇ ಸರಿ. ಹಾಗಾಗಿ ಪುರಂದ್ರದಾಸರ ಸಾಹಿತ್ಯ ದರ್ಶನವನ್ನು ನೀವು ಹೇಳುವಾಗ ನಾನು ಇಷ್ಟು ವಿಷಯವನ್ನು ಹೇಳದೇ ಇದ್ದರೆ ತಪ್ಪು ಮಾಡಿದ್ನೋ ಅಂತೇಳಿ ಹೇಳುವಂಥ ಭಾವನೆಯಿಂದ ಇಷ್ಟು ವಿಷಯ ನಾನು ನಿಮಗೆ ನಿವೇದಿಸ್ಕೊಳ್ಬೇಕಾಯ್ತು. ನಮಗೆ ಸುಮಾರಾಗಿ ಅಥೆಂಟಿಕ್ಕಾಗಿ ಅಥೆಂಟಿಕ್ ವರ್ಷನ್ ಅಂತೇಳಿ ಹೇಳಿ ಸಿಗುವಂಥ ಪುರಂದ್ರದಾಸರ ಕೃತಿಗಳು ಶ್ರೀಮನ್ಮಧ್ವ ಸಿದ್ಧಾಂತ ಗ್ರಂಥಾಲಯ ಅಂತ ಉಡುಪಿಯಿಂದ ಪ್ರಕಟ ಆಗುವಂಥ 5 ವಾಲ್ಯೂಮಿನ ಪುಸ್ತಕಗಳು. ಅದು ಈಗ ಪೂರ್ತಿಯಾಗಿ ಪುರಂದರದಾಸರ ಕೀರ್ತನೆಗಳು ಅಂತೇಳಿ ಹೇಳಿ ಒಂದೇ ಪುಸ್ತಕವಾಗಿ ಪ್ರಕಟ ಆಗಿದೆ. ಪುರಂದರದಾಸರ ಅವಸಾನ ಕಾಲ ಅಥವಾ ಅವರು ಸಾಯುಜ್ಯವನ್ನು ಪಡೆದ ರೀತಿ ಆ ಕಡೆಯ ದಿವಸಗಳನ್ನು ಜ್ಞಾಪಿಸ್ಕೊಳ್ಳೋದಾದರೆ ನಿಮ್ಮ ಮಾತಿನಲ್ಲಿ ತುಂಬ ಶೋಚನೀಯ, ತುಂಬ ಶೋಚನೀಯ. ಯಾಕಂದರೆ ಇದಕ್ಕೆ ವಿಜಯನಗರ ಸಾಮ್ರಾಜ್ಯದ ಅವನತಿಯನ್ನು ಕಾಣ್ತಾ ಇರುವಂಥ ದಿವಸಗಳಲ್ಲಿ ಮಹಮ್ಮದೀಯರ ಆಕ್ರಮಣದ ಪರಿಣಾಮವಾಗಿ ದಾರಿ ಬದಿಯಲ್ಲಿ ಚೆಲ್ತಾ ಇದ್ದಂಥ ರತ್ನ ವೈಢೂರ್ಯಗಳೆಲ್ಲವೂ ಕದ್ದು ಹೋಗಲಿಕ್ಕೆ ಶುರುವಾದವು. ಆಗ ರಕ್ಕಸ ತಂಗಡಿ ಯುದ್ಧ ಆಗಿದೆ. ಅದು ರಕ್ಕಸ ವಿದ್ಯೆಯಿಂದಾಗಿ ರಕ್ಕಸರೇ ಮಾಡಿದಂಥ ಒಂದು ದೊಡ್ಡ ಒಂದು ಕದನ. ಅದೇ ತಾಳಿಕೋಟೆ ಪತನ 1565 ಅಥವಾ 1667 ಆದದ್ದು. 2 ವರ್ಷಗಳ ಕಾಲ ಪ್ರಾಯಶಃ ವಿಪರೀತವಾದಂತಹ ಹೆದರಿಕೆ ಮತ್ತು ಅಧೀರತೆ ಅಸ್ಥಿರತೆಯನ್ನು
ನಮ್ಮ ವಿಜಯನಗರದ ಸಾಮ್ರಾಜ್ಯದ ಜನಗಳೆಲ್ಲ ಅನುಭವಿಸಿದ್ದಾರೆ. ಯಾರೂ ಸುಖವಾಗಿರಲಿಲ್ಲ. ಈ ಸಂದರ್ಭದಲ್ಲಿ ದುಃಖದಿಂದ ಪುರಂದರದಾಸರು ತುಂಬ ಹಾಡುಗಳನ್ನು ಬರೆದಿದ್ದಾರೆ ಅಂತ ಕೆಲವು ಕಡೆಯಲ್ಲಿ ಉಲ್ಲೇಖಗಳಿದೆ. ಅವರ ಅಂತ್ಯಂತ್ಯ ಕಾಲಕ್ಕಾಗುವಾಗ ಅವರು ತಿರುಪತಿಯಲ್ಲಿ ಅಣ್ಣಮಯ್ಯನನ್ನು ಭೇಟಿಯಾಗಿದ್ದರು, ಮಾತನಾಡಿಕೊಂಡಿದ್ದರು ಅಂತ ಅವರ ಮೊಮ್ಮಗ ಚಿನ್ನಯ್ಯ ತಿಳಿಸ್ತಾರೆ. ಅದೊಂದು ಸಮಾಧಾನ ಇದೆ, ತಾತ್ವಿಕವಾದ ಹಿನ್ನೆಲೆ ಇದೆ, ಮಾಧ್ವ ಸಿದ್ಧಾಂತದ ಗಟ್ಟಿ ಬುನಾದಿ ಇದೆ. ಅದೆಲ್ಲದಿದ್ದರಿಂದ ಹೊರಗಿನ ವಾತಾವರಣದ ಕಲುಷಿತ ಸಂದರ್ಭದಲ್ಲೂ ಕೂಡ ಸೌಖ್ಯವನ್ನು ಆಯ್ದುಕೊಂಡು ಆಕರಿಸಿಕೊಂಡು ಪುರಂದರದಾಸರು ಪುಷ್ಯ ಬಹುಳ ಅಮಾವಾಸ್ಯೆ 1565-67 ತೀರ್ಕೊಂಡ್ರು ಅಂತ ಹೇಳ್ತಾರೆ. ಅದರಿಂದಾಗಿ ಅವರೆಲ್ಲ ಗ್ರಂಥಗಳೋ ರಾಶಿಯೋ ಬರೆದದ್ದೋ ಅಥವಾ ಏನೋ ಮಣ್ಣು ಪಾಲಾಗಿ ಹೋದವು. ಹಾಗಾಗಿ ನಮಗೆ ಏನೂ ಸಿಕ್ಕದೆ ಹೋದದ್ದು, 120 ವರ್ಷ ಮಣ್ಣುಗತವಾದದ್ದು. ಭಾಳ ದುಃಖದಿಂದ ಹೇಳಬೇಕಾದಂಥ ವಿಷಯ. ವಿಜಯದಾಸರಲ್ಲದೆ ಇರ್ತಿದ್ರೆ ನಮಗೆ ಮತ್ತೆ ಪುರಂದರದಾಸರ ಪುನರುಜ್ಜೀವನ ಖಂಡಿತವಾಗಿ ಆಗ್ತಿರಲಿಲ್ಲ. ಸರ್, ಇದುವರೆಗೂ ಈ ಸಾಕ್ಷ್ಯಚಿತ್ರದಲ್ಲಿ ಪುರಂದರದಾಸರ ಜನ್ಮ ವೃತ್ತಾಂತ, ಅವರ ವೈಯಕ್ತಿಕ ಬದುಕು ಮತ್ತು ನವಕೋಟಿ ನಾರಾಯಣರಾಗಿ ನಂತರ ವಿರಕ್ತ ಮಾರ್ಗವನ್ನು ಹೊಂದಿ ಅವರ ಆಧ್ಯಾತ್ಮ ಪಥದಲ್ಲಿ ದೇವದಾರಿಯಲ್ಲಿ ನಡೆದು ದಾಸ ಸಾಹಿತ್ಯದ ಸಮೃದ್ಧವನ್ನು ನಮ್ಮೆಲ್ಲರ ಕನ್ನಡಿಗರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹ ಅನ್ನುವಂತಹ ಬಿರುದಿಗೆ ಭಾಜನರಾಗಿದ್ದಾರೆ. ಅವರ ಎಲ್ಲ ಸಮಗ್ರ ಕೃತಿಗಳನ್ನು ನೀವೆಲ್ಲ ವಿದ್ವಾಂಸರು ಪುರಂದರೋಪನಿಷತ್ತು ಅಂತ ಮುಕ್ತಕಂಠದಿಂದ ಹೊಗಳಿದ್ದೀರಾ. ನಮಗೆ ನಾವು ಕಂಡರಿಯದ ಕೇಳರಿಯದ ಸಾಕಷ್ಟು ಮಾಹಿತಿಗಳನ್ನು ಸಮೃದ್ಧವಾಗಿ ಕೊಟ್ಟಿದ್ದೀರಾ. ನಿಮ್ಮಲ್ಲಿ ಇರುವಂತಹ ಸಾತ್ವಿಕ ಮೂಸೆಯಲ್ಲಿ ಬೆಳಗಿದಂತಹ ಈ ಆಧ್ಯಾತ್ಮ ಪಥ ಮತ್ತಷ್ಟು ದೇದೀಪ್ಯಮಾನವಾಗಿ ಮುಂದುವರಿಯಲಿ, ಊರ್ಧ್ವಮುಖಿಯಾಗಿ ಸಾಗಲಿ ಅಂತ ಎಂಬೆಲ್ಲ ಹಾರೈಕೆಯೊಂದಿಗೆ ನಾವು ನಿಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ದಾಸರೆಂದರೆ ಪುರಂದರ ದಾಸರೀಗ, ದಾಸರೆಂದರೆ ಪುರಂದರ ದಾಸರೀಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ, ದಾಸರೆಂದರೆ ಪುರಂದರ ದಾಸರೀಯ.